ಆಗಮಿಸಿರೋ ಎಲ್ರಿಗೂ ನಮಸ್ಕಾರ. ಇದು ಇತ್ಯಾದಿ ಸಿನಿಮಾದ ರಿಲೀಸ್ ಡೇಟ್ ಅನೌನ್ಸ್ಮೆಂಟ್ ಕಾರ್ಯಕ್ರಮ. ನಮ್ಮ ಸಿನಿಮಾ ಯಾವ ದಿನ ತೆರೆ ಮೇಲೆ ಬರುತ್ತೆ ಅನ್ನೋದನ್ನ ನಮ್ಮೆಲ್ಲ ಆತ್ಮೀಯ ಮಾಧ್ಯಮ ಮಿತ್ರರ ಮುಂದೆ ಇವತ್ತು ಚಿತ್ರತಂಡ ಘೋಷಣೆಯನ್ನು ಮಾಡಲಿದೆ. ನಾನು ಶಮೀರಾ ಬೆಳುವಾಯಿ. ಮೊದಲನೇದಾಗಿ ನಮ್ಮ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಬಂದಿರುವಂತಹ ಎಲ್ಲ ಪ್ರೀತಿಯ ಮಾಧ್ಯಮ ಮಿತ್ರರಿಗೆ, ಅದು ಪ್ರಿಂಟ್, ಎಲೆಕ್ಟ್ರಾನಿಕ್ ಹಾಗೂ ಡಿಜಿಟಲ್ ಎಲ್ಲ ಮಾಧ್ಯಮ ಮಿತ್ರರಿಗೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತವನ್ನ ಕೋರ್ತಾ ಇದ್ದೀವಿ. ಅದೇ ರೀತಿಯಾಗಿ ನಮ್ಮೊಂದಿಗೆ ಇಡೀ ಚಿತ್ರತಂಡ ಇದೆ. ಚಿತ್ರತಂಡಕ್ಕೆ ಸಹಕರಿಸುವಂತಹ ತಾವೆಲ್ಲರೂ ಬಂದಿದ್ದೀರಾ. ನಿಮ್ಮೆಲ್ಗೂ ಕೂಡ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನ ಕೋರ್ತಾ ಇದ್ದೀವಿ. ಇತ್ಯಾದಿ ಹೆಸರೇ ಹೇಳೋ ಹಾಗೆ ಇತಿ ಹಾಗೂ ಆದಿಯ ಕಥೆಯನ್ನ ನಿಮ್ಮ ಮುಂದೆ ತರ್ತಾ ಇದೆ. ಅಷ್ಟೇ ಅಲ್ಲ, ಇತ್ತೀಚಿನ ದಿನಗಳಲ್ಲಿ ಬೇರೆ ಬೇರೆ ಸಿನಿಮಾಗಳಲ್ಲಿ ನೀವು ನೋಡಿರ್ತೀರಾ, ಮಣ್ಣಿನ ಸೊಗಡಿನ ಬಗ್ಗೆ ಮಾತನಾಡ್ತಾರೆ, ನಂಬಿಕೆಗಳ ಬಗ್ಗೆ ನಾವು ತೆರೆಯ ಮೇಲೆ ನೋಡ್ತೀವಿ, ಆಚಾರ ವಿಚಾರಗಳನ್ನ ತೆರೆಯ ಮೇಲೆ ನೋಡ್ತೀವಿ. ಅದೇ ರೀತಿಯಲ್ಲಿ ಒಂದು ಊರಿನ ಒಂದು ಆಚರಣೆಯ ಬಗ್ಗೆ, ನಂಬಿಕೆಯ ಬಗ್ಗೆ ಹಾಗೂ ಆ ನಂಬಿಕೆಯ ಸುತ್ತ ಸುತ್ತುವಂತಹ ಕೆಲವೊಂದು ಕೊಲೆಗಳ ಬಗ್ಗೆ ಈ ಸಿನಿಮಾದಲ್ಲಿ ನೀವು ವಿಭಿನ್ನವಾದಂತಹ ಒಂದು ಕಥಾ ಹಂದರವನ್ನ ಕಾಣಬಹುದು. ಹಾಗಾದ್ರೆ ಕೊಲೆಗಳಿಗೂ ಆಚರಣೆಗಳಿಗೂ ಏನಾದ್ರೂ ನಂಟಿದೆಯಾ? ಈ ಪ್ರಶ್ನೆಗೆ ಸಿನಿಮಾದಲ್ಲಿ ನಿಮ್ಗೆ ಖಂಡಿತ ಉತ್ತರ ಸಿಗುತ್ತೆ. ಹಲವಾರು ವಿಚಾರಗಳನ್ನ ನಿಮ್ಮ ಮುಂದೆ ತರ್ತಾ ಇದೆ ನಮ್ಮ ಇತ್ಯಾದಿ ಸಿನಿಮಾ. ಇವತ್ತು ಇತ್ಯಾದಿ ಸಿನಿಮಾದ ರಿಲೀಸ್ ಡೇಟ್ ಅನೌನ್ಸ್ ಮಾಡ್ಬೇಕಂದ್ರೆ ಇಡೀ ಚಿತ್ರತಂಡ ಇದೀಗ ನಮ್ಮನ್ನ ವೇದಿಕೆ ಮೇಲೆ ಜಾಯಿನ್ ಆಗ್ಬೇಕು. ಸಿನಿಮಾ ಸಂಪೂರ್ಣವಾಗಿ ಚಿತ್ರೀಕರಣ ಆಗಿದೆ, ಟ್ರೈಲರ್ ಕೂಡ ರಿಲೀಸ್ ಆಗಿದೆ. ಹಾಗಾಗಿ ಸಿನಿಮಾದ ರಿಲೀಸ್ ಡೇಟ್ ಅನ್ನು ಅನೌನ್ಸ್ ಮಾಡೋದಕ್ಕೆ ಹಾಗೂ ಮಾಧ್ಯಮ ಮಿತ್ರರ ಪ್ರಶ್ನೆಗಳನ್ನ ಉತ್ತರ ಕೊಡೋದಕ್ಕೆ ಇದೀಗ ಇಡೀ ಚಿತ್ರತಂಡವನ್ನ ವೇದಿಕೆ ಮೇಲೆ ಆಹ್ವಾನಿಸ್ತಾ ಇದ್ದೀನಿ. ಮೊದಲನೇದಾಗಿ ಇಡೀ ಚಿತ್ರದ ನಮ್ಮ ಕಥೆಯನ್ನ ಬರೆದು ಚಿತ್ರಕಥೆ, ಸಂಭಾಷಣೆ, ನಿರ್ಮಾಣ, ಎಡಿಟಿಂಗ್, ಸಂಭಾಷಣೆಯ ಜೊತೆಗೆ ಎಡಿಟಿಂಗ್ ಮಾತ್ರ ಅದೇನು, VFX ಆಗಿರಬಹುದು, ಸಿನಿಮಾಟೋಗ್ರಫಿ, ನಿರ್ಮಾಣದ ಹೊಣೆಯನ್ನು ಹೊತ್ತಿರುವಂತಹ ನಮ್ಮ ಸಿನಿಮಾದ ಇತ್ಯಾದಿಯ ಒನ್ ಮ್ಯಾನ್ ಆರ್ಮಿ ಡಿ ಯೋಗರಾಜ್ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ಸ್ಥಾನ. ಮಿತ್ರರು, ನನ್ನ ಹೃದಯಪೂರ್ವಕ ನಮಸ್ಕಾರಗಳು. ಇತ್ಯಾದಿ ಸುಮಾರು 1 ವರ್ಷ ಆಯ್ತು ಈ ಸಿನಿಮಾ ಸ್ಟಾರ್ಟ್ ಆಗಿ. ಇದೇ ಸ್ಟೇಜ್ ಅಲ್ಲಿ ಮುಹೂರ್ತ ಮಾಡಿದ್ವಿ, ಹಲವಾರು ಕಷ್ಟಗಳನ್ನ ದಾಟ್ಕೊಂಡು ತುಂಬಾ ಅನುಭವಗಳನ್ನು ಕಲ್ತ್ಕೊಂಡು ಈ ಸಿನಿಮಾ ಕಂಪ್ಲೀಟ್ ಆಗಿ ಇವಾಗ ಸೆನ್ಸರ್ ಆಗಿ 26ನೇ ತಾರೀಕು ಈ ತಿಂಗಳ 26ನೇ ತಾರೀಕು ರಿಲೀಸ್ ಆಗಿ ರೆಡಿ ಆಗ್ತಿದೆ. ಇಲ್ಲಿ ಮೊದಲನೇ ಥ್ಯಾಂಕ್ಸ್ ನಾನು ಯಾರಿಗೆ ಹೇಳಬೇಕಂದ್ರೆ ನಮ್ಮ ಮೀಡಿಯಾದವ್ರಿಗೆ ಹೇಳಬೇಕು ಪರ್ಟಿಕ್ಯುಲರ್ ಆಗಿ. ಯಾಕಂದ್ರೆ 3 ಫಂಕ್ಷನ್ ನಾನು ಮಾಡಿದ್ದೀನಿ, 3 ಫಂಕ್ಷನ್ ಅಲ್ಲೂ ನನಗೆ ನನ್ನ ಟೀಮ್ಕಿಂತ ಹೆಚ್ಚು ಸಪೋರ್ಟ್ ಕೊಟ್ಟಿದ್ದೀರ, ಬಟ್ ನನ್ಗೆ ಹ್ಯಾಪಿ ಆಗೋ ತರ ಒಂದು ಸಪೋರ್ಟ್ ಕೊಟ್ಟಿದ್ದೀರ, ಅದಕ್ಕೆ ಯಾವತ್ತೂ ನಿಮ್ಗೆ ಚಿರಋಣಿಯಾಗಿರ್ತಕ್ಕ ಇಷ್ಟಪಡ್ತೀನಿ. ಆಮೇಲೆ ಒಂದು ಮನುಷ್ಯ ಭೂಮಿಗೆ ಹುಟ್ಟುವಾಗ ಬ್ರಹ್ಮ ಅವ್ರ ಹಣೆಬರನ್ನ ಬರೀತಾನೆ, ಭೂಮಿಗೆ ಮಗು ಬಂದ ಮೇಲೆ ಅದನ್ನ ಒಳ್ಳೆ ಬುದ್ಧಿನ ಕಲಿಸಿ ಅದನ್ನ ಸೊಸೈಟಿಗೆ ತಲುಪಿಸೋ ಕರ್ತವ್ಯನ ಒಂದು ತಾಯಿ ತಂದೆ ಮಾಡ್ತಾರೆ. ಆ ತಾಯಿ ತಂದೆ ಬೆಳೆಸ ಮೇಲೆ ಆ ಸೊಸೈಟಿ ಅವನ್ನ ಪ್ರೀತಿಯಿಂದ ಸ್ವೀಕರಿಸಿ ಅವ್ರಿಗೆ ಒಳ್ಳೆ ದಾರಿ ತೋರಿಸ್ಬೇಕು, ಅವ್ರನ್ನ ಕೈ ಹಿಡಿಬೇಕು. ಅದೇ ನೀವು ನಮ್ಮ ಮೀಡಿಯಾದವರು. ಈ ಸಿನಿಮಾದ ಹಣೆಬರನ ಬರೆದಿದ್ದು ನಾನಾಗಿದ್ರು ಕೂಡ ಆ ಸಿನಿಮಾನ ಒಳ್ಳೆ ರೀತಿಯಲ್ಲಿ ಬೆಳೆಸಿ ಯಾವುದೇ ತರ ಅಡೆತಡೆ ಬಂದ್ರು ಅದನ್ನ ಕ್ಯಾರಿ ಮಾಡಿಕೊಂಡು ಸಿನಿಮಾನ ಕಂಪ್ಲೀಟ್ ಮಾಡಿ ಇವತ್ತು ರಿಲೀಸ್ ತಂಕ ಸಪೋರ್ಟ್ ಮಾಡಿರೋ ನನ್ನ ಪ್ರೊಡ್ಯೂಸರ್ ಮಗೇಂದರ್ ಸರ್ಗೆ ಒಂದು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಈಗ ಆ ಮಗುನ ನಿಮ್ಮ ಮುಂದೆ ತಲುಪಿಸ್ತಾ ಇದ್ದೀನಿ, ನೀವು ನಮ್ಮನ್ನ ಕೈ ಹಿಡಿದು ನಡೆಸ್ಬೇಕಂತ ನಾನು ನಿಮ್ಮನ್ನ ಎಲ್ಲರೂ ಕೇಳ್ಕೊಳ್ತಾ ಇದ್ದೀನಿ. ಅದೇ ತರ ಈಗ ಸಿನಿಮಾ ಅನ್ನೋದು ಎಲ್ಲರೂ ಮಾಡ್ತಾರೆ, ಪ್ರತಿಯೊಬ್ಬರು ಡೈರೆಕ್ಟರ್ಸ್ ಪ್ರೊಡ್ಯೂಸರ್ಸ್ ಹೇಳ್ಕೊಳ್ಳೋದೇನು, ನನ್ನ ಸಿನಿಮಾ ಬ್ಯೂಟಿಫುಲ್ ಆಗಿರುತ್ತೆ, ನಮ್ದು 100 ಡೇಸ್ ಕೊಡುತ್ತೆ, ಅವ್ರವ್ರ ಕಾನ್ಫಿಡೆನ್ಸ್ ಪಾಪ ಅವ್ರವ್ರು ಕಷ್ಟಪಟ್ಟಿರ್ತಾರೆ, ಬಟ್ ನಾನು ಆ ಮಾತನ್ನ ಹೇಳೋದಿಲ್ಲ. ಯಾಕಂದ್ರೆ ಆಡಿಯನ್ಸ್ ಹೇಳ್ತಾರೆ, ನಾನು ವೇಟ್ ಮಾಡ್ತಾ ಇದ್ದೀನಿ. ನನ್ನ ಮಟ್ಟಕ್ಕೆ ಆಡಿಯನ್ಸ್ ಇಷ್ಟ ಆಗೋ ತರ ಒಂದು ಸಿನಿಮಾ ಮಾಡಿದೆ ಅಂತ ತುಂಬಾ ಕಾನ್ಫಿಡೆನ್ಸ್ ಆಗಿದ್ದೀವಿ. ಆಮೇಲೆ ನನ್ನ ಪ್ರೊಡ್ಯೂಸರ್ ನಮ್ಮ ಟೀಮ್ ಅಲ್ಲಿ ಕೂಡ ಸುಮಾರು ಒಂದು 50 ಸತಿ ಈ ಸಿನಿಮಾನ ನೋಡಿದ್ದಾರೆ. 50 ಸತಿನಲ್ಲಿ ಅಟ್ ಲೀಸ್ಟ್ 1 ಸತಿನ ಬೋರ್ ಹೊಡಿಬಹುದು, ಬಟ್ ನಮ್ಗೆ ಆತರ ಏನ್ ಅನ್ನಿಲ್ಲ. ನಮಗೆ ಹಂಗ ಅನ್ನುವಾಗ ಆಡಿಯನ್ಸ್ಗೆ ಇಷ್ಟ ಆಗುತ್ತೆ ಅಂತ ಖಂಡಿತವಾಗಿ ಆ ಭಗವಂತ ಮೇಲೆ ಭಾರ ಆಗ್ತಾ ಇದ್ದೀನಿ. ಅದಕ್ಕೆ ದಾರಿ ತೋರಿಸ್ಬೇಕಾಗಿರೋದು ನೀವು, ದಯವಿಟ್ಟು ನಿಮ್ಮ ಸಪೋರ್ಟ್ ನಂಗೆ ಯಾವಾಗ ಇರಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಸರ್. ಇದೇ ತಿಂಗಳ 26ನೇ ತಾರೀಕಿಗೆ ಟೋಟಲಿ ಇಡೀ ಎಂಟರ್ ಕರ್ನಾಟಕ ಒಂದು ಮಿನಿಮಮ್ ಅಂದ್ರೆ ಕೂಡ ಒಂದು 50 ಥಿಯೇಟರ್ಸ್ ಹತ್ರ ನಾವು ರಿಲೀಸ್ ಮಾಡಕ್ಕೆ ನನಗೆ ಸಪೋರ್ಟ್ ಮಾಡಿರೋ ನನ್ನ ಡಿಸ್ಟ್ರಿಬ್ಯೂಟರ್ ಮರಿಸ್ವಾಮಿ ಸರ್ಗೆ ನಾನು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಯಾಕಂದ್ರೆ ನಾನು 2010 ಅಲ್ಲಿ ಸಿನಿಮಾ ಒಳಗೆ ಬಂದಿದ್ದೀನಿ ಸರ್. ಎಷ್ಟೋ ಜನ ಸಿನಿಮಾ ಒಳಗೆ ಬಂದಾಗ ಸಿನಿಮಾನ ಶೂಟಿಂಗ್ ಮಾಡ್ತಾರೆ, ಶೂಟಿಂಗ್ ನಿಂತೋಗುತ್ತೆ, ಪೋಸ್ಟ್ ಪ್ರೊಡಕ್ಷನ್ ಮಾಡ್ತಾರೆ, ಪೋಸ್ಟ್ ಪ್ರೊಡಕ್ಷನ್ ನಿಂತೋಗುತ್ತೆ, ರಿಲೀಸ್ ಆಗೋದೇ ಇಲ್ಲ.
ಅದು ನನ್ನ ಮೊದಲನೇ ಸಿನಿಮಾ. ಏನು ಗೊತ್ತಿಲ್ಲದೆ ಇಂಡಸ್ಟ್ರಿಗೆ ಬಂದಾಗ ನನ್ನನ್ನು ಕೈ ಹಿಡಿದು ನಿನ್ನ ಎದುರುಬೇಡಪ್ಪ ಅಂತ ಹೇಳಿ ಆ ಸಿನಿಮಾನ ರಿಲೀಸ್ ಮಾಡಿಕೊಟ್ಟು ನಾನು ಕೊಟ್ಟಿದ್ದನ್ನು ಹೇಳ್ಕೊಂಡು ನನಗೆ ದಾರಿ ತೋರಿಸಿರೋರು ಮರಿಸ್ವಾಮಿ ಸರ್, 2016 ಜನವರಿ 15 ಅಲ್ಲಿ. ಆಮೇಲೆ ಎರಡನೇ ಸಿನಿಮಾ 2019 ಏಪ್ರಿಲ್ 12 ಅಲ್ಲಿ ಅವರೇ ರಿಲೀಸ್ ಮಾಡಿದ್ರು. ಮೂರನೇ ಸಿನಿಮಾನು ಅವ್ರ ಕೈಗೆ ಒಪ್ಪಿಸಿದ್ದೀನಿ. ಅವರು ನಮ್ಮನ್ನ ಪದೇ ಪದೇ ಉಳಿಸ್ತಾನೆ ಇದ್ದಾರೆ. ಅವ್ರಿಗೂ ಒಂದು ಈ ವೇದಿಕೆ ಮೇಲೆ ಒಂದು ಥ್ಯಾಂಕ್ಸ್ ನ ಹೇಳ್ಕೊಳಕ್ ಇಷ್ಟ ಪಡ್ತಾ ಇದ್ದೀನಿ. ಈಗ ನೀವು ಏನ್ ಸಪೋರ್ಟ್ ಮಾಡ್ತಾ ಇದ್ರು, ಈ ಸಪೋರ್ಟ್ ಸಿನಿಮಾ ರಿಲೀಸ್ ಆದ್ಮೇಲೂ ಕೂಡ ನಿಮ್ಮ ಸಪೋರ್ಟ್ ಇದೇ ತರ ಇರಬೇಕಂತ ನಾನು ಇಷ್ಟಪಡ್ತಾ ಇದ್ದೀನಿ. ಇವಾಗ ನಮ್ಮ ಪ್ರೊಡ್ಯೂಸರ್ ಮಹೇಂದರ್ ಸರ್ ಮಾತಾಡಕ್ಕೆ ಇಷ್ಟ ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು. ಹೌದು ಸರ್, ಒಂದಿನ ತನಕ ಸರ್ ಸ್ಕಿಪ್ ಆಗುತ್ತೆ. ಸೊ ಈಗ ಹಾಗಾದ್ರೆ ಈಗ ವೀಕ್ಲಿ ಬಂದು ನಮ್ಮ ಕನ್ನಡ ಇಂಡಸ್ಟ್ರಿ ಸರ್ ಮಿನಿಮಮ್ ತರ್ಸ್ಟೇ ನಿಮ್ಗೆ ಥಿಯೇಟರ್ ಸಿಕ್ಕಿಲ್ಲ ಸರ್. ಎರಡನೇದು ಒಂದು ಇಂಪಾರ್ಟೆಂಟ್, ಈ ಕ್ವಶನ್ ತುಂಬಾ ಜನ ಕೇಳಿದ್ದಾರೆ, ಓಟಿಂದ ಜನ ಬರಲ್ಲ ಅಂತ ಹೇಳ್ತಾರೆ. ಈಗ ಈ ಸಿನಿಮಾ ಶೂಟ್ ಆಗಿರೋದು ಟೋಟಲ್ ಬಂದು ಮಲ್ನಾಡು ಸರ್, ಶೃಂಗೇರಿಯಲ್ಲಿ ಶೂಟ್ ಆಗಿದೆ. ಅಲ್ಲಿ ಬಂದು ಅಲ್ಲಿ ಜನ ಸಿನಿಮಾಗೆ ಬರೋದು ಬಹಳ ಕಡಿಮೆ. ಆದ್ರೆ ಯಾವ ಟೈಮಲ್ಲೂ ಬಹಳ ಶುಕ್ರವಾರ ವಾರ ವೀಕ್ಲಿ ವೀಕ್ಲಿ ಯಾರು ಊರು ಬರಲ್ಲ. ಆದ್ರೆ ಓಟಿಂದ 100% ಓಟ್ ಆಗಿ ಊರು ಬಂದೇ ಬರ್ತಾರೆ. ಒಂದೇ ದಿನ ಸ್ಕಿಪ್ ಆಗುತ್ತೆ ಸರ್, ಸ್ಯಾಟರ್ಡೇ ಪಿಕಪ್ ಆಗುತ್ತೆ ಅಂತ ಒಂದು ನಂಬಿಕೆ. ಆಗ ಮತ್ತೆ ವೀಕ್ಲಿ ವೀಕ್ಲಿ ಒಂದು 10 ಸಿನಿಮಾ ಬರುತ್ತೆ, 10 ಸಿನಿಮಾ ಬಂದ. ಬಟ್ ಈ ವಾರ ಸಿನಿಮಾಗಳು ಬಹಳ ಕಮ್ಮಿ ಇದೆ. ಯಾಕಂದ್ರೆ ಪ್ರತಿಯೊಬ್ರು ಹಿಂಗೆ ಯೋಚನೆ ಮಾಡ್ತಾರೆ, ಎಲೆಕ್ಷನ್ ಇದೆಲ್ಲ ಏನಾಗುತ್ತೆ. ಬಟ್ ಆ ವೀಕ್ಲಿ ಪೂರ ನಂದು ಒಂದು ಅಷ್ಟು ಸದ್ದು ಮಾಡುತ್ತಂತ ಒಂದು ಆಸೆ ಸರ್, ಅಷ್ಟೇ ಏನಿಲ್ಲ. ಥ್ಯಾಂಕ್ ಯು. ನಾನು ಮಹೇಂದ್ರ, ಇತ್ಯಾದಿ ಮೂವಿ ಪ್ರೊಡ್ಯೂಸರ್. ದಿಸ್ ಇಸ್ ಮೈ ಫಸ್ಟ್ ಮೂವಿ ಅಂಡ್ ತುಂಬಾ ಭಯ ಇತ್ತು ಮೂವಿ ಸ್ಟಾರ್ಟ್ ಮಾಡುವಾಗ. ಬಟ್ ಬಿಫೋರ್ ಆಕ್ಚುಲಿ ಒಂದು 10 ವರ್ಷದಿಂದ ನಾನು ಇದರಲ್ಲಿ ರಿಸರ್ಚ್ ಮಾಡ್ತಾ ಇದ್ದೆ, ಆಲ್ಮೋಸ್ಟ್ 2012 ಅಲ್ಲಿ. ಅಂಡ್ ಅಲ್ಲಿ ಒಬ್ರು ತಮಿಳ್ ಫಿಲ್ಮ್ ಇಂಡಸ್ಟ್ರಿಯಿಂದ ಒಬ್ರು ನನಗೆ ಸಿಕ್ಕಿದ್ರು. ಅವ್ರ ಮೂಲಕ ನನಗೆ ಈ ಇಂಟ್ರೆಸ್ಟ್ ಬಂತು ಈ ಫಿಲ್ಮ್ ಒಂದು ಮಾಡಬೇಕು ಅಂತ. ಸೊ ಆಲ್ಮೋಸ್ಟ್ ಇಟ್ ಟುಕ್ ಮೀ 10 ಇಯರ್ಸ್ ಟು ಅಂಡರ್ಸ್ಟ್ಯಾಂಡ್ ಈ ಫಿಲ್ಮ್ ಇಂಡಸ್ಟ್ರಿ ಹೆಂಗೆ ಕೆಲಸ ಮಾಡುತ್ತೆ ಅಂತ. ನಂದು ಒಂದು ಪಾಲಿಸಿ ಇದೆ, ಏನ್ ಮಾಡಿದ್ರು ಒಂದು 1000 ಸತಿ ಯೋಚನೆ ಮಾಡಬಹುದು, ಬಟ್ ಒನ್ಸ್ ಡಿಸೈಡ್ ಮಾಡಿಬಿಟ್ರೆ ಕಾಲ್ ಹಿಂದೆ ತೆಗಿಬಾರ್ದು. ಸೊ ನನಗೆ ಇಟ್ ಟುಕ್ ಮೀ ಆಲ್ಮೋಸ್ಟ್ 10 ಇಯರ್ಸ್. ಸೊ ಸುಮಾರಷ್ಟು ಸ್ಟಡಿ ಮಾಡಿದೆ. ಸೊ ಇದರಲ್ಲಿ ಒಂದು ಗೊತ್ತಾಯಿತು, ಒಂದು 100 ಫಿಲ್ಮ್ ಅಲ್ಲಿ ಒಂದು 15 ಫಿಲ್ಮ್ ಮಾತ್ರನೇ ರಿಲೀಸ್ ಆಗುತ್ತೆ. ಅದರಲ್ಲೂ ಶೂಟಿಂಗ್ ಅಲ್ಲಿ ಆಲ್ಮೋಸ್ಟ್ ಮೆಜಾರಿಟಿ ಆಫ್ ಫಿಲ್ಮ್ಸ್ ಸ್ಟಕ್ ಆಗುತ್ತೆ. ಸೊ ಇದೆಲ್ಲ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಅದನ್ನ ಇಂಪ್ಲಿಮೆಂಟ್ ಮಾಡಿದೆ. ಸೊ ರಿಸ್ಕ್ ಫ್ಯಾಕ್ಟರ್ಸ್ ತುಂಬಾ ಇತ್ತು, ರಿಸ್ಕ್ ಫ್ಯಾಕ್ಟರ್ಸ್ ಅನ್ನ ಅನಲೈಸ್ ಮಾಡಿಕೊಂಡು ಆದಷ್ಟು ಒಂದು ಮೆಚುರಿಟಿಯಿಂದ ಒಂದು ಪ್ರೊಡ್ಯೂಸರ್ ಆಗಿ ಹೆಂಗ್ ಇದು ಫಿಲಮ್ ಅನ್ನ ತಗೊಂಡು ಹೋಗೋದು ಅಂತ ಪ್ಲಾನ್ ಮಾಡ್ಕೊಂಡು ಮಾಡಿದೆ. ಇದೆಲ್ಲ ಥ್ಯಾಂಕ್ಸ್ ಹೇಳ್ಬೇಕಾಗಿರೋದು ಕೆಲವು ಜನ, ಅದ್ರಲ್ಲಿ ಮುಖ್ಯವಾದ ನನ್ನ ತಂದೆ ಮತ್ತೆ ನನ್ನ ವೈಫ್, ಬಿಕಾಸ್ ವಿತೌಟ್ ದೇರ್ ಕೋಆಪರೇಷನ್ ಅಂಡ್ ಸಪೋರ್ಟ್ ದಿಸ್ ಇಸ್ ಇಂಪಾಸಿಬಲ್. ಅದೇ ತರ ನನ್ನ ಇನ್ನೊಬ್ಬರು ಫ್ರೆಂಡ್, ನಾಟ್ ಓನ್ಲಿ ಫ್ರೆಂಡ್, ಮೈ ಆಡಿಟರ್, ನಮ್ಮ ಲೀಗಲ್ ಅಡ್ವೈಸರ್ ಎಲ್ಲರೂ. ಸೊ ಅವರು ನನ್ನ ತುಂಬ ಸಪೋರ್ಟ್ ಮಾಡಿದ್ರು. ಈ ಸಪೋರ್ಟಿಂದಾನೇ ಇವತ್ತು ಈ ಸ್ಟೇಜಲ್ಲಿ ಇವಾಗ ನಿನ್ನ ಮುಂದೆ ಈ ಫಿಲ್ಮ್ ಕಂಪ್ಲೀಟ್ ಮಾಡಿ ನಿಂತಿದ್ದೀವಿ. ಅಂಡ್ ಟ್ರಸ್ಟ್, ನಂಬಿಕೆ, ನಂಬಿಕೆ ಮಾತ್ರ ಇದನ್ನ ಮುಂದುವರಿಸುತ್ತೆ. ನಾನು ನನ್ನ ಡೈರೆಕ್ಟರ್ ಮೇಲೆ ಇಟ್ಟಿರೋ ನಂಬಿಕೆ, ಅವ್ರು ನನ್ನ ಮೇಲೆ ಇಟ್ಟಿರೋ ನಂಬಿಕೆ ಇಷ್ಟು ಗಂಟ ನಮ್ಮನ್ನ ತಗೊಂಡು ಬಂದಿದೆ. ಅಂಡ್ ನೌ ಯು ಹ್ಯಾವ್ ಬ್ರಾಟ್ ಇಟ್ ಯು ಅಂಡ್ ಯು ಹ್ಯಾವ್ ಟು ಎನ್ಶೋರ್ ದಟ್ ದಿಸ್ ಫಿಲಮ್, ದಿಸ್ ಮೂವಿ ಈಸ್ ಅ ಗ್ರ್ಯಾಂಡ್ ಸಕ್ಸಸ್. ನಾನು ಸುಮಾರು ಸತಿ ಈ ಫಿಲಮ್ ನೋಡಿದ್ದೀನಿ. ಅಂಡ್ ಹೆಮ್ಮೆಯಿಂದ ಒಂದು ಹೇಳ್ಕೋಬಹುದು, ಒಂದು ಒಳ್ಳೆ ಫಿಲಮ್ ಮಾಡಿದ್ದೀನಿ ಅಂತ. ಅಂಡ್ ಥ್ಯಾಂಕ್ಸ್ ಟು ಯೋಗರಾಜ್ ಸರ್ ಫಾರ್ ದಟ್. ಥ್ಯಾಂಕ್ಸ್ ಆಲ್. ಆನ್ ಬಿಹಾಫ್ ಆಫ್ ಎಂಟೈರ್ ಇತ್ಯಾದಿ ಟೀಮ್, ಫಸ್ಟ್ ಆಫ್ ಆಲ್ ಎಲ್ರಿಗೂ ನಮಸ್ಕಾರ. ಐ ಆಮ್ ರಿಯಲಿ ವೆರಿ ಪ್ರೌಡ್ ಅಂಡ್ ಬ್ಲೆಸ್ಡ್ ಟು ಬಿ ಎ ಪಾರ್ಟ್ ಆಫ್ ದಿಸ್ ಪ್ರೆಸ್ ಮೀಟ್. ಫಸ್ಟ್ ಆಫ್ ಆಲ್ ನಾನು ಥ್ಯಾಂಕ್ಸ್ ಹೇಳ್ಬೇಕಿರೋದು ಯೋಗರಾಜ್ ಸರ್ಗೆ. ಫಸ್ಟ್ ಟೈಮ್ ಅವರು ಹಾಸ್ಪಿಟಲ್ ಅಲ್ಲಿ ಮೀಟ್ ಮಾಡುವಾಗ ನನ್ಗೆ ಈ ತರ ಸ್ಟೋರಿ ಇದೆಯಮ್ಮ, ನಿಮ್ಗೆ ಆಕ್ಟ್ ಮಾಡಕ್ಕೆ ಇಂಟ್ರೆಸ್ಟ್ ಇದೆಯಾ ಅಂತ ಕೇಳಿದ್ರು.
ಐ ವಾಸ್ ಲೈಕ್ ಇಲ್ಲ ನಮ್ಮನಿಲ್ಲ ನಮ್ಮನೇಲಿ ಬಿಡಲ್ಲ, ದೇ ಆರ್ ವೆರಿ ಸ್ಟ್ರಿಕ್ಟ್. ಸೊ ಆಗ ನೆಕ್ಸ್ಟ್ ಯೋಗರಾಜ್ ಸರ್ ಬಂದೆ ಮಾತಾಡಿ, ಈ ವಾಸ್ ಮೋಟಿವೇಟಿಂಗ್ ಮೀನ್ ಎವ್ರಿಥಿಂಗ್. ಈ ಸೀನ್ಸ್ ಚೆನ್ನಾಗಿ ಬಂದಿಲ್ಲ ಅಂದ್ರೂ ಪರವಾಗಿಲ್ಲ, ನೆಕ್ಸ್ಟ್ ಮಾಡ್ಕೊಳೋಣ ಮಾಡ್ಕೊಳೋಣ ಅಂತ ಈ ವಾಸ್ ಮೋಟಿವೇಟಿಂಗ್ ಮೀ. ಅವರಿಂದಾನೇ ನಾನು ಇವತ್ತು ಇಲ್ಲಿ ಕುತ್ಕೊಂಡು ನಮ್ಮ ಫಿಲಮ್ ಅಲ್ಲಿ ಹೀರೋಯಿನ್ ಆಗಿ ನಾನು ಮಾಡಿದ್ದೀನಿ. ಸೊ ಲಾಸ್ಟ್ ಇಯರ್ ಜನವರಿ 26 ಆ ಮೂಲೆನಲ್ಲಿ ಕೂತಿದ್ದೀನಿ, ನಾನು ಲಾಸ್ಟ್ ಟೈಮ್ ಹೇಳಿರ್ತೀನಿ ಪ್ರೆಸ್ ಮೀಟ್ ಅಲ್ಲಿ, ಅಲ್ಲೇ ಕೂತಿರ್ತೀನಿ. ಸೊ ಇವತ್ತು ಇಲ್ಲಿ ಕೂತಿದ್ದೀನಿ, ನಂಗೆ ತುಂಬಾ ಖುಷಿ ಆಗ್ತಿದೆ. ಥ್ಯಾಂಕ್ ಯು ಸೋ ಮಚ್ ಸರ್ ಫಾರ್ ದಟ್. ಈಸ್ ಮಲ್ಟಿ ಟ್ಯಾಲೆಂಟೆಡ್, ಎಲ್ಲ ವರ್ಕ್ ಮಾಡ್ತಾರೆ, ಎಡಿಟಿಂಗ್ ಆಗ್ಲಿ ಕಲರಿಂಗ್ ಎಲ್ಲ ಮಾಡ್ತಾರೆ, ಮಲ್ಟಿ ಟ್ಯಾಲೆಂಟ್. ಆಟ್ಸ್ ಆಫ್ ಫಾರ್ ದಟ್ ಸರ್, ಥ್ಯಾಂಕ್ ಯು ಸೋ ಮಚ್. ಅಂಡ್ ಸೆಕೆಂಡ್ ಆಗಿ ನನ್ನ ಫ್ಯಾಮಿಲಿಗೆ ಥ್ಯಾಂಕ್ ಹೇಳ್ಬೇಕು, ಅಮ್ಮ ಅಂತ ಅಮ್ಮ, ದೇ ಆರ್ ದ ಸ್ಟ್ರೆಂತ್ ಅಂಡ್ ಬ್ಯಾಕ್ ಬೋನ್ ಟು ಮೀ. ಅವ್ರಿಲ್ಲ ಅಂದ್ರೆ ನಾನು ಇನ್ನ ಏನು ಮಾಡಕ್ಕಾಗಿಲ್ಲ, ಇವರಿಬ್ರು ಇಲ್ಲ ಅಂದ್ರೆ ಐ ಆಮ್ ನಥಿಂಗ್. ಇವಾಗ ನಾನು ಇಲ್ಲಿ ಕುತ್ಕೊಂಡು ಮಾತಾಡ್ತಾ ಇದ್ದಿಲ್ಲ. ಅಷ್ಟು ಸಪೋರ್ಟ್ ಮಾಡಿದ್ರು, ಅಷ್ಟು ಮೋಟಿವೇಟ್ ಮಾಡ್ತಿದ್ರು, ಈವನ್ ಮೈ ಎಲ್ಡರ್ ಸಿಸ್ಟರ್ ಅಂಡ್ ಮೈ ಬ್ರದರ್ ಇನ್ ಲಾ. ಅವ್ರಿಲ್ಲ ಅಂದ್ರೆ ನಾನು ಇವತ್ತು ಇದ್ದಿಲ್ಲ. ಶೂಟಿಂಗ್ ಸ್ಪಾಟ್ ಅಲ್ಲೂ ಅಷ್ಟೇ, ಸೀನ್ ಚೆನ್ನಾಗಿ ಬಂದಿಲ್ಲ ಅಂದ್ರೆ ಓಕೆ ಅಮ್ಮನೂ ದೇವರ್ ಡೂಯಿಂಗ್ ಅಂಡ್ ಶೋಯಿಂಗ್ ಮೀ, ಈ ತರ ಮಾಡು ಈ ತರ ಮಾಡು, ನೆಕ್ಸ್ಟ್ ಚೆನ್ನಾಗಿ ಮಾಡ್ಕೋ, ಪರವಾಗಿಲ್ಲ ಏನೋ ಟ್ರೈನ್ ಮಾಡ್ಕೊಳ್ಳೋಣ ಬಿಡು ಅಂತ. ಸೊ ಐ ವಾಂಟೆಡ್ ಟು ಥ್ಯಾಂಕ್ ಮೈ ಮಾಮ್ ಅಂಡ್ ಮೈ ಬ್ರದರ್ ಫಾರ್ ದಟ್. ಪ್ರೊಡ್ಯೂಸರ್ಸ್ ಐ ವಾಂಟ್ ಟು ಥ್ಯಾಂಕ್ ಹಿಮ್ ಅಂಡ್ ಹೋಲ್ ಟೀಮ್ ಐ ವಾಂಟೆಡ್ ಟು ಥ್ಯಾಂಕ್ ಹಿಮ್. ಸೊ ನಿಮ್ ಸಪೋರ್ಟ್ ಖಂಡಿತ ನಮ್ಗೆ ಇರ್ಬೇಕು, ನಿಮ್ ಮನೆ ಮಗ್ಳಾಗಿ ನನ್ಗೆ ಸಪೋರ್ಟ್ ಮಾಡಿ, ಎಲ್ರೂ ನಿಮ್ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಹೋಗಿ ಫಿಲಮ್ ನೋಡಿ, ಮೇಕ್ ಇಟ್ ಆಸ್ ಎನ್ ಹ್ಯೂಜ್ ಹ್ಯೂಜ್ ಸಕ್ಸಸ್. ಥ್ಯಾಂಕ್ ಯು ಸೋ ಮಚ್. ಹೀರೋಯಿನ್ ಮಾಡಿದೀನಿ ಹೋಮ್ಲಿ ಕ್ಯಾರೆಕ್ಟರ್, ಇನ್ಸ್ಪೆಕ್ಟರ್ಸ್ ವೈಫ್ ಮಾಡಿದ್ದೀನಿ. ಥ್ಯಾಂಕ್ ಯು. ಗೊತ್ತಿಲ್ಲ ಸರ್. ಸರ್ ಸಿಂಗಲ್ ಸ್ಪೆಕ್ಟ್ರು ಮತ್ತೆ ಮಲ್ಟಿಪ್ಲೆಕ್ಸ್ ಎಲ್ಲ ಟೋಟಲ್ ಎಲ್ಲ ಇದೆ ಸರ್. ಶೇರಿಂಗ್ ಇದೆ, ರೆಂಟ್ ಕಟ್ಟಿದೀವಿ ಸರ್, ಎರಡು ತರ ಇದೆ. ಸಿಂಗಲ್ ಸ್ಕ್ರೀನ್ ಕೆಲವೊಂದು ಸ್ಕ್ರೀನ್ ರೆಂಟ್ ಕಟ್ಟಿದೀವಿ, ಮಲ್ಟಿಪ್ಲೆಕ್ಸ್ ಎಲ್ಲ ಶೇರಿಂಗ್ ಅಲ್ಲಿ ಇದೆ. ಸಿಂಗಲ್ ಸ್ಕ್ರೀನ್ ಅಲ್ಲೂ ಶೇರಿಂಗ್ ಸಿಕ್ಕಿದೆ, ತೊಂದ್ರೆ ಇಲ್ಲ. ಸಪೋರ್ಟ್ ಮಾಡಿದ ಸರ್ ಡಿಸ್ಟ್ರಿಬ್ಯೂಟರ್ ಮತ್ತೆ ಥಿಯೇಟರ್ ಓನರ್ಸ್ ಅವರು ಸಪೋರ್ಟ್ ಮಾಡಿದ್ದಾರೆ. ಇನ್ನೂ ಇಲ್ಲ ಸರ್, ಈಗ ನಿನ್ನೆ 18th ಸೆನ್ಸಾರ್ ಸರ್ಟಿಫಿಕೇಟ್ ಬಂದಿದೆ. ಸೊ ಈಗೆಲ್ಲ ಪ್ರೋಸೆಸ್, ಈಗ 1 week ಟೈಮ್ ಇರೋದ್ರಿಂದ ಅದರೊಳಗಡೆ ಫೋರ್ಸಸ್ ನಡೀತದೆ. ರಿಲೀಸ್ ಆದ ನಂತರ ನೋಡೋಣ ಅಂತ ವೇಟ್ ಮಾಡ್ತಾ ಇದ್ವಿ. ಬಿಫೋರ್ ಆಗಿ ಬಂದ್ರೆ ಕೊಡೋಣ, ನಮ್ಗೇನು ಅಭ್ಯಂತರ ಇಲ್ಲ. ಬರುತ್ತೆ, ಬರೋದು ಯಾರು ಬೇಡ ಅಂತ, ಬರಬೇಕಲ್ಲ ಸರ್ ಅದಕ್ಕೆ. ಆಮೇಲೆ ನಾನು ಸರ್, ಇವತ್ತು ಸಿನಿಮಾ ಇಂಡಸ್ಟ್ರಿಯಲ್ಲಿ ತಗೊಂಡಿದ್ರು ಕೂಡ ಒಂದು ಬಿಸ್ನೆಸ್ ಅಂತ ತಗೊಂಡು ಹೋದಾಗ ಫಸ್ಟ್ ನಮ್ಮ ಹತ್ರ ಕೇಳೋದು ಯಾವ ಸೀನಿಯರ್ ಆಕ್ಟ್ ಮಾಡಿದಾರೆ ಅಂತ ಕೇಳುತ್ತಾರೆ. ಅದನ್ನು ದಾಟಿ ಹೊಸಬ್ರು ಹಾಕೊಂಡ್ರೆ ನಮ್ಗೆ ಬಿಸ್ನೆಸ್ ಆಗಲ್ಲ ಅಂತ ಗೊತ್ತಿತ್ತು, ನಾವು ಅವಕಾಶಗಳು ಕೊಡ್ತೀವಿ, ಯಾವುದೇ ಅಡೆತಡೆ ಇಲ್ಲದೆ. ಇವತ್ತು ಸಿನಿಮಾ ಇಂಡಸ್ಟ್ರಿ ಬೇರೆ ಬೇರೆ ತರ ಇದೆ, ಬೇರೆಯವ್ರಿಗೆಲ್ಲರೂ ಗೊತ್ತಿದೆ. ಆದ್ರೆ ನಮ್ಮ ಟೀಮಲ್ಲಿ ಯಾರಿಗೂ ಯಾವ ತರ ಡಿಸ್ಟರ್ಬನ್ಸ್ ಆಗಿಲ್ಲ. ಓನ್ಲಿ ಸಿನಿಮಾ ಮಾಡಬೇಕು, ಬೇಕಪ್ಪ ಆದ್ರೆ ಆರಾಮಾಗಿ ಅವ್ರ ಜಾಗದಲ್ಲಿ ಇರಬೇಕು, ಹಂಗೆ ಮಾಡಿದೀವಿ. ಆಮೇಲೆ ಸಿನಿಮಾ ಹೀರೋಯಿನ್ ಮತ್ತೆ ಹೀರೋ ಬಂದಾಗ ಹೊಸಬ್ರು ಇಂಟ್ರೊಡ್ಯೂಸ್ ಆದಾಗ ಏನೇನು ಕೇಳ್ತಾರೆ, ಹೀರೋಸ್ ಅಂತ ಬಂದಾಗ ಮೊದಲನೇ ಕೇಳೋದು ನೀನೇನು ಇನ್ವೆಸ್ಟ್ ಮಾಡ್ತೀಯ ಅನ್ನೋದು ಕೇಳ್ತಾರೆ. ನಾನು ಇಲ್ಲಿ ತನಕ ಯಾರ ಹತ್ರ ಒಂದ್ರ ಬಗ್ಗೆ ಹೇಳಿಲ್ಲ. ಎರಡನೇದು, ಹೆಣ್ಮಕ್ಳು ಬಂದಾಗ ಹೀರೋಯಿನ್ಸ್ ಅವ್ರಿಗೆ ಬಂದಾಗ ಅದು ಏನಿದೆ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಆ ಥರನು ನಮ್ಮ ಸೆಟ್ಟಲ್ಲಿ ಯಾವುದು ನಡೆದಿಲ್ಲ. ನಾನು ಆ ಥರ ಕೇಳಿದ್ದೆ ಏನು ಗೊತ್ತಾ, ಪರ್ಫಾರ್ಮೆನ್ಸ್ ಕರೆಕ್ಟ್ ಆಗಿ ಮಾಡಿ ಇನ್ ಟೈಮ್ಗೆ ಬನ್ನಿ, ಏನ್ ಟೈಮ್ಗೆ ಬಂದಿದ್ದಾರೆ ಅಂತ ನೀವೇ ನೋಡಿರ್ತೀರಿ. ಹೇಗೆ ಸರ್ ಮುಂದಕ್ಕೆ ನಾವು ಹೊಸಬ್ರ ಮೇಲೆ ಇನ್ವೆಸ್ಟ್ ಮಾಡೋಕೆ ಧೈರ್ಯ ಬರುತ್ತೆ? ಒಂದು, ಈ ತಪ್ಪು ಇಲ್ಲಿಗೆ ಕೊನೆ ಆದ್ರೆ ನಿಮ್ಮ ಜೀವನ ಚೆನ್ನಾಗಿರುತ್ತೆ. ನಮ್ಮ ಜೀವನ ಆಲ್ರೆಡಿ ಚೆನ್ನಾಗೇ ಇದೆ, ನಿಮ್ಮ ಜೀವನ ಚೆನ್ನಾಗಿರ್ಬೇಕಂದ್ರೆ ಈ ತಪ್ಪುಗಳು ನನ್ನ ನಾನಂತಲ್ಲ ಬೇರೆ ಯಾವುದೇ ಡೈರೆಕ್ಟರ್ಸ್ ಮಾಡಬಾರ್ದು. ಡೈರೆಕ್ಟರ್ಸ್ ಬರೋದಕ್ಕೆ ಮುಂಚೆ 1 hour ಬಿಫೋರ್ ಸ್ಟೇಜ್ ಅಲ್ಲಿ ಇರಬೇಕು, ಅದು ಡಿಸಿಪ್ಲಿನ್. ನಾನೇ ನನ್ನನ್ನ ಕೈ ಹಿಡಿದು ನಡೆಸೋರೇ ಮೀಡಿಯಾದವರು. ನಾನು ಅವ್ರಿಗೆ ಎದುರುಕೊಂಡು ಲಾಸ್ಟ್ ಟೈಮ್ ಒಂದು 5 months ಬ್ಯಾಕ್ ಇಲ್ಲಿ ಪ್ರೆಸ್ ಮೀಟ್ ನಡೆದಾಗ ಚಂದ್ರ ಸರ್ ನನಗೋಸ್ಕರ 1 hour ಪ್ರೋಗ್ರಾಮ್ ಇತ್ತು, ನಾನು 3 o'clock ಬಂದೆ. ಕಾರಣ ಏನಂದ್ರೆ ಅವತ್ತು ಟ್ರೈಲರ್ ಲಾಂಚ್ June 15, 2 hours ಲೇಟ್ ಆಯ್ತು. ನನ್ನನ್ನು ಒಂದೇ ಒಂದು ಮಾತು ಯಾರು ಕೂಡ ನೀವು ಹರ್ಟ್ ಮಾಡಿಲ್ಲ, ಅದು ಇನ್ನೂ ನನ್ನ ಮನಸ್ಸಲ್ಲಿದೆ. ಆ ತಪ್ಪು ಈ ಸತಿ ನಡೀಬಾರ್ದಂತ ನೀವು ಬರೋದಕ್ಕೆ ಮುಂಚೆ 2 hours ಮುಂಚೆ ನಾನು ಎಲ್ಲ ವ್ಯವಸ್ಥೆ ಮಾಡಿದ್ದೀನಿ.
ಮೀಡಿಯಾನು ಕಾಯೋದು ಕಾಯಿಸೋದು ದೊಡ್ಡ ಪಾಪ, ಡೈರೆಕ್ಟರ್ನ ಕಾಯಿಸೋದು ಶಾಪ. ಇದು ಮುಂದೆ ಈ ತಪ್ಪು ಮಾಡಬಾರ್ದು. ಯಾಕಂದ್ರೆ ನಾವು 26ನೇ ತಾರೀಕು 3 ದಿನ ರಿಲೀಸ್ ಇಟ್ಕೊಂಡು ಇಷ್ಟು ಥಿಯೇಟರ್ಸ್ ರಿಲೀಸ್ ಮಾಡಿದಾಗ ನೀವು ಹಿಡಿದು ಕೆಲಸ ಮಾಡಬೇಕಾಗಿರೋದು. ನಿಮ್ಮ ಮೊದಲನೇ ಸಿನಿಮಾ, ನನ್ನದು ಇದು 3ನೇ ಸಿನಿಮಾ. ನಾನು ಕಷ್ಟಗಳನ್ನು ನೋಡಿದ್ದೀನಿ, ಲಾಸ್ ಆಗಿದ್ದೀನಿ, ಲಾಭನೂ ಪಡೆದಿದ್ದೀನಿ. ಇವತ್ತು ತಿಂತಾ ಇರೋದು ನಾನು ಸಿನಿಮಾದಲ್ಲಿ ಅನ್ನ ತಿಂತಾ ಇದ್ದೀನಿ. ನನಗೆ ಯಾವ ಸೈಡ್ ಇನ್ಕಮ್ ಇಲ್ಲ ಸರ್, ಸಿನಿಮಾ ನನ್ನ ಕಾಪಾಡಿದೆ, ಕಾಪಾಡ್ತಾ ಇದೆ. ಅದು ನಾನು ಫ್ಯಾಷನ್ ಆಗಿ ತಗೊಂಡಿದ್ದೀನಿ. ಅದೇ ತರ ನಿಮಗೆ ಒಂದು ಸೈಡ್ ಬಿಸ್ನೆಸ್, ನಿಮ್ಮೆಲ್ಲರಿಗೂ ಇದೆ, ನನಗೆ ಮೇನ್ ಬಿಸ್ನೆಸ್ ಇದೆ. ಅದು ದುಡ್ಡು ಬಂದ್ರೂ ಸರಿ, ಬಂದಿಲ್ಲ ಅಂದ್ರೂ ಸರಿ, ಏನ್ ಬೇಕಾದಾಗಲಿ ಸಿನಿಮಾದಲ್ಲಿ ಅಚೀವ್ಮೆಂಟ್ ಮಾಡಿ. ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಇವರು ಅಷ್ಟು ಜನ ಸೂಪರ್ ಆಗಿ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ ಪ್ರತಿಯೊಬ್ಬರು. ನೋಡಿರ್ತೀರಿ ಆಕ್ಟಿಂಗ್ ಕಿಂಗ್ ಅಂತ ಒಬ್ಬರಿಗೆ ಹೆಸರು ಕೊಟ್ಟಿರ್ತೀನಿ, ಇವರಿಗೆ ಶೈನಿಂಗ್ ಸ್ಟಾರ್ ಅಂತ ಕೊಟ್ಟಿರ್ತೀನಿ, ಇವರಿಗೆ ಚಾರ್ಮಿಂಗ್ ಕ್ವೀನ್ ಅಂತ ಕೊಟ್ಟಿರ್ತೀನಿ. ಸುಮ್ಸನೆ ನೇಮ್ ಕೊಟ್ಟಿಲ್ಲ ಸರ್, ಪರ್ಫಾರ್ಮೆನ್ಸ್ ಮಾಡಿದಾರ, ಪರ್ಫಾರ್ಮೆನ್ಸ್ ಕೊಟ್ಟಿದ್ದಕ್ಕೆ ನಾನು ಆ ನೇಮ್ ಅನ್ನು ಕೊಟ್ಟಿದ್ದೀನಿ. ಅದು ಸಿನಿಮಾ ಡೆಫಿನೆಟ್ ಹೇಳುತ್ತೆ. ಆ ಹೆಸರನ್ನ ಅದು ಉಳಿಸ್ಕೋಬೇಕಲ್ವಾ, ಆ ಕೊಟ್ಟಿರೋ ಹೆಸರಿಗೆ ಅದು ವ್ಯಾಲ್ಯೂ ಕೊಡ್ಬೇಕಲ್ಲ. ಅದನ್ನ ಸ್ಟೇಜ್ ಡಿಸಿಪ್ಲಿನ್ ಅಂತ ಒಂದು ಇದೆ, ಫಸ್ಟ್ ಅದನ್ನ ಕಲೀರಿ, ರೈಟ್? ಇಲ್ಲಾಂದ್ರೆ ನೆಕ್ಸ್ಟ್ ಈ ತರ ನಾನು ಮಾತಾಡಲ್ಲ. ಮಾತಾಡಕ್ಕೆ ಏನಿಲ್ಲ, ನಾನು ಬೇರೆ ಸಿನಿಮಾ ಮಾಡ್ಕೊಂಡು ಹೋಗ್ತೀನಿ, ನೀವೇನ್ ಮಾಡ್ತೀನಿ ನೋಡ್ಕೊಳ್ಳಿ ಅಷ್ಟೇ, ರೈಟ್? ಥ್ಯಾಂಕ್ ಯು. ಸ್ವಲ್ಪ ಹೆಲ್ತ್ ಇಶ್ಯೂ ಇಂದ ಹಾಸ್ಪಿಟಲ್ ಹೋಗಿರೋ ಕಾರಣ ಸ್ವಲ್ಪ ಲೇಟ್ ಆಯ್ತು. ಇದೆಲ್ಲರೂ ಹೇಳ್ತಾರಣ್ಣ. ಇಲ್ಲ ಸರ್, ಮತ್ತೆ ಸರ್ ಸಿನಿಮಾ ಬಗ್ಗೆ ಹೇಳ್ಬೇಕಾದ್ರೆ ತುಂಬಾ ಚೆನ್ನಾಗಿ ಬಂದಿದೆ ಸಿನಿಮಾ. ಮೊದಲನೇದಾಗಿ ನಮ್ಮ ಅವಕಾಶ ಕೊಟ್ಟಂತ ನಮ್ಮ ಯುವರ ಸರ್ಗೆ ಮತ್ತೆ ಮಹೇಂದ್ರನ್ ಸರ್ಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಮೊದಲು ಎಲ್ಲ ಬಂದಿರೋಂತ ಮಾಧ್ಯಮ ಮಿತ್ರರಿಗೆ ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ. ಸರ್ ಪಾತ್ರ ನಂದು ಆದಿ ಅಂತ, ಒಂದು ಫಸ್ಟ್ ಆಫ್ ಅಲ್ಲಿ ಕಾಲೇಜ್ ಸ್ಟೂಡೆಂಟ್ ಪಾತ್ರ ಇರ್ತದೆ, ಮತ್ತೆ ಸೆಕೆಂಡ್ ಆಫ್ ಅಲ್ಲಿ ಒಂದು ಇನ್ಸ್ಪೆಕ್ಟರ್ ಕ್ಯಾರೆಕ್ಟರ್ ಆಗಿ ಮಾಡಿದ್ದೀನಿ ಸರ್. ಇದರಲ್ಲಿ ಹೀರೋಯಿನ್ ಹತ್ರ ನಿಮ್ಮ ಪಾತ್ರ ಬಗ್ಗೆ ಕೇಳಿದ್ರೆ ನಾವು ಇದೇ ಕ್ಯಾರೆಕ್ಟರ್ ಮಾಡ್ತೀನಿ ಅಂತಾರೆ, ಹೀರೋ ಹತ್ರ ಕ್ಯಾರೆಕ್ಟರ್ ನಾ ಆದಿ ಕ್ಯಾರೆಕ್ಟರ್ ಮಾಡ್ತೀನಿ ಅಂತಾರೆ. ನಿಮ್ಮ ಪಾತ್ರ ಏನು, ಏನ್ ಪ್ರಿಪರೇಷನ್ ಇದೆ, ಏನ್ ಪ್ರಿಪರೇಷನ್ ಆಗಿದೆ? ನಾನು ಎಷ್ಟು ದಿನಕ್ಕಿಂತ ನಿಮ್ಗೆ ನಾನು ತಿಳಿಸಿದ್ದೀನಿ. ಹೌದು ಸರ್, ಎಲ್ಲ ಪ್ರಿಪರೇಷನ್ ಎಲ್ಲ ಮೊದಲನೇ ಸರ್ ಎಲ್ಲ ಟ್ರೈನ್ ಅಪ್ ಮಾಡಿ ನಮ್ಮನ್ನ ಮಾಡಿದ್ದಾರೆ. ಫಂಕ್ಷನ್ ಏನ್ ಪ್ರಿಪರೇಷನ್ ಆಗಿದೆ ಅಂತ ಕೇಳಿದಪ್ಪ. ಹಾ ಆಯ್ತು, ಇರ್ತೀವಿ ಸರ್ ಇದೊಂದ್ ಸರ್ ಆಗಿದೆ, ಕ್ಷಮೆ ಇಲ್ಲ ಸರ್. ಇವಾಗ ಅರ್ಚನಾ ಅವ್ರನ್ನ ಸ್ಟೇಜಿಗೆ ಕರೆಸ್ತೇನೆ. ಇವರು ಇದೆ ಈ ಸಿನಿಮಾದ ಹೀರೋಯಿನಿ, ಸಾಗಿತಿ ಈ ಸಿನಿಮಾದ ಸೆಕೆಂಡ್ ಹೀರೋಯಿನಿ. ಸೆಕೆಂಡ್ ಹೀರೋಯಿನ್ ಅಂದ್ರೆ ಈ ಸೆಕೆಂಡ್ ಈಗ ಬಂದು ಹೋಗ್ತಾರಂತೆ, ಯಾವ್ದೋ ಟ್ರೈಲರ್ ನೋಡಿದೆ, ಈ ಸೆಕೆಂಡ್ ಅಷ್ಟೇ ಬಂದು ಹೋಗೋರು. ಅವರು ಒಂದು ಬ್ಯೂಟಿಫುಲ್ ಲೀಡ್ ರೋಲ್ ಮಾಡಿದ್ದಾರೆ. ಅವರು ಶೂಟಿಂಗ್ ಮುಗಿದು ಡಬ್ಬಿಂಗ್ ನಡೆಯುವಾಗ ಕಾಣಿಯಾಗಿರೋರು. ಇವತ್ತೇ ನಾನು ನೋಡ್ತಾ ಇದ್ದೀನಿ, ಮೇ ಬಿ ಒಂದು 6 ಮಂತ್ ಆಯ್ತು ಅನ್ಸುತ್ತಲ್ಲ, 6 ತಿಂಗಳು ಆದ್ಮೇಲೆ ಇವತ್ತೇ ನೋಡ್ತಾ ಇದ್ದೀನಿ. ವೆಲ್ಕಮ್ ಟು ಮೈ ಸೆಕೆಂಡ್ ಹೀರೋಯಿನ್ ಸ್ಟೇಜ್. ಅರ್ಚನಾ ಅವರೇ, ನಿಮಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಮಂಜುಳ ಅವ್ರು ಮಾತನಾಡೋದಕ್ಕ ಮುನ್ನ ಅಥವಾ ನೀವು ಸ್ವಲ್ಪ ಪ್ರಿಪೇರ್ ಆಗಿ, ನೋ ಪ್ರಾಬ್ಲಮ್. ಮಂಜುಳ ಮಾಧ್ಯಮ ಮಿತ್ರವರಿಗೂ ನಮಸ್ಕಾರ. ಸ್ಟೇಜ್ ಮೇಲಿರೋ ನಮ್ಮ ಡೈರೆಕ್ಟರ್ ಯೋಗ ಸರ್ಗೂ ಪ್ರೊಡ್ಯೂಸರ್ಗೂ ಮಹೇಂದ್ರ ಸರ್ಗೂ ನಮಸ್ಕಾರ. ನನ್ನ ಹೆಸರು ಮಂಜುಳ ವೆಂಕಟೇಶ್ ಅಂತ. ಈ ಇತ್ಯಾದಿ ಕನ್ನಡ ಮೂವಿಯಲ್ಲಿ ಒಂದು ಚಿಕ್ಕ ಪಾತ್ರ ಮಾಡಿದ್ದೇನೆ. ಸೆಕೆಂಡ್ ಹೀರೋಯಿನ್ ಅಕ್ಕನ ಕ್ಯಾರೆಕ್ಟರ್ ಮಾಡಿದ್ದೀನಿ, ಕುಸುಮ ಅಂತ. ಈ ಚಾನ್ಸ್ ಕೊಟ್ಟಿದ್ದು ನಮ್ಗೆ ಯೋಗರಾಜ್ ಸರ್. ನನಗೆ ಆಕ್ಟಿಂಗ್ ಎಲ್ಲ ಗೊತ್ತಿರ್ಲಿಲ್ಲ, ಬಟ್ ಅವ್ರು ಹೇಳ್ಕೊಟ್ರು ನಾನು ಕಲಿತೆ. ನನಗೆ ಮೇಕಪ್ ಮ್ಯಾನ್, ಮೇಕಪ್ ಮಾಡಮ್ಮ, ಕಾಸ್ಟ್ಯೂಮ್ ಡಿಸೈನರ್ ಆಗಮ್ಮ ಆಗಿಗೆ ಅಂತೆಲ್ಲ ಹೇಳ್ಕೊಟ್ರು. ಬಟ್ ನಾನು ಇದೆಲ್ಲ ಕಲ್ತಿದ್ದು ನಂಗೆ ಅವಕಾಶ ಎಲ್ಲೂ ಸಿಕ್ಕಿರ್ಲಿಲ್ಲ, ಬಟ್ ಇವರು ಅವಕಾಶ ಕೊಟ್ಟು ಬಹಳ ಹೆಲ್ಪ್ ಮಾಡಿದ್ದಾರೆ, ತುಂಬ ಥ್ಯಾಂಕ್ಸ್ ಸರ್ ನನಗೆ. ಹಾಗಾಗಿ ಈ ಸಿನಿಮಾದಲ್ಲಿ ಮೇಕಪ್ ಮಾಡೋ ಟೈಮಲ್ಲಿ, ಕ್ಲೈಮ್ಯಾಕ್ಸ್ ಟೈಮಲ್ಲೆಲ್ಲ ಕಾಡಲ್ಲಿ ಒಂದು ಶೃಂಗೇರಿ ಕೊಪ್ಪ ತಾಲೂಕಿನಲ್ಲಿ ಶೂಟಿಂಗ್ ಆಗೋ ಟೈಮಲ್ಲೆಲ್ಲ ಹಾರ್ಡ್ ವರ್ಕ್ ನಮ್ಮ ಯೋಗರಾಜ್ ಸರ್ದೇನೆ.
ಒಂದೊಬ್ರು ಕ್ಯಾಮ್ರಾಮ್ಯಾನ್ ಒಬ್ರು ಒಂದ್ ಕಡೆ ಶೂಟ್ ಮಾಡ್ತಾ ಇದ್ರೆ ಇನ್ನೊಂದ್ ಕಡೆ ಮರದಲ್ಲಿ ಒಂದೇ ಕೊಂಬೆಲಿ ನೇತಾಡ್ಕೊಂಡು ಇನ್ನೊಂದ್ ಕ್ಯಾಮ್ರಾ ಇಟ್ಕೊಂಡು ಶೂಟ್ ಮಾಡ್ತಾ ಇದ್ರು. ಈಗಲೂ ಅಷ್ಟೇನೆ, ಎಡಿಟಿಂಗ್ ಮಾಡೋದಾಗ್ಲಿ, ಹಾರ್ಡ್ ವರ್ಕ್, ನೈಟ್ ಮನೆಗೆ ನಾವು ಅವರು ಸುಶೀಲ ಯೋಗರಾಜ್ ಯೋಗರಾಜ್ನವರು ಸಹ ಅಷ್ಟೇ ನಮ್ಗೆ ಬಹಳ ಸಪೋರ್ಟ್ ಮಾಡಿದ್ದಾರೆ. ಅವ್ರ ಮಿಸ್ಸಸ್ ಅವರು ಅವ್ರಿಗೆ ಕಾಲ್ ಮಾಡಿದಾಗ ಸರ್ ಇನ್ನು ಮನೆಗೆ ಬಂದಿಲ್ಲ, ವರ್ಕಲ್ಲೇ ಇದಾರೆ, ಸಿಸ್ಟಮ್ ಎದುರುಗಡೆಲ್ಲೇ ಕೂತ್ಕೊಂಡಿದ್ದಾರೆ ಅಂತ ಅವ್ರು ಹೇಳ್ತಾರೆ. ಆಫೀಸ್ಗೆ ಹೋದ್ರೆ ಸಿಸ್ಟಮ್ ಎದುರಲ್ಲೇ ಕೂತಿರ್ತಾರೆ, ಯಾವ ಟೈಮ್ ಅಲ್ಲಿ ನೋಡಿದ್ರೆ ಸಿಸ್ಟಮ್ ಅಂತ ಅವರು ಹಾರ್ಡ್ ವರ್ಕ್ ಮಾಡಿರೋ ಈ ಎಲ್ಲ ಇದಕ್ಕೆಲ್ಲ ಕಾರಣ ನಮ್ಮ ಯೋಗರಾಜ್ ಸರ್. ಬಟ್ ನನಗೆ ಮಾತಾಡೋಕ್ ಗೊತ್ತಾಗ್ತಾ ಇಲ್ಲ ಏನಂತ, ಕ್ಷಮೆ ಇರಲಿ. ನಾನು ಎನಿ ಟೈಮ್ ಆಫೀಸ್ ವರ್ಕ್ ಮಾಡ್ತೇನೆ, ಶೂಟಿಂಗ್ ಎನಿ ಟೈಮ್, ಫಸ್ಟ್ ಶೋಡ್ ಇಲ್ಲಿಂದ ಲಾಸ್ಟ್ ವರ್ಗು ನಾನಿದ್ದೇನೆ. ಮಂಜುಳಾ ವೆಂಕಟೇಶ್ ಬಗ್ಗೆ ಹೇಳ್ಬೇಕಂದ್ರೆ ಸರ್, ಸೊ ಬ್ಯೂಟಿಫುಲ್ ವುಮನ್. ಯಾಕಂದ್ರೆ ಶೂಟಿಂಗ್ ಸ್ಪಾಟ್ ಅಲ್ಲಿ ಇದಕ್ ಬಿಫೋರ್ ಅಂದ್ರೆ ಫಸ್ಟ್ ಶೆಡ್ಯೂಲ್ ಅಲ್ಲಿ ಒಂದು ಮೇಕಪ್ ಮ್ಯಾನ್ ಇದ್ರು, ಮೇಕಪ್ ವುಮನ್ ಇದ್ರು. ಅವ್ರು ಅಷ್ಟು ಕಾನ್ಸಂಟ್ರೇಷನ್ ಇರಲ್ಲ, ಎಲ್ಲೋ ಅವ್ರು ಕರಿಬೇಕು ಈ ವಸತಿ ನಾವು ಕೋಟ್ಯಾಂತರ ರೂಪಾಯಿ ಹಾಕಿ ಪಿಕ್ಚರ್ ತೆಗೆದು ಕೂಡ ಹಾಗಂದ್ರೆ ಎಂತವ್ರು ಟೆಕ್ನಿಷಿಯನ್ ಆರ್ಟಿಸ್ಟ್ ಎಂತಂದ್ರ ಒಳಗಡೆ ಫೇಸ್ ಮಾಡ್ಬೇಕಾಗುತ್ತೆ ನೋಡಿ. ಒಂದು ಸಿನಿಮಾ ಮಾಡೋದು ಕಂಪ್ಲೀಟ್ ಆಗೋಷ್ಟರಲ್ಲಿ ಸಾಕಾಗುತ್ತೆ. ಎರಡನೇ ಶೆಡ್ಯೂಲ್ ಇರೋ ಒಂದು ಕ್ಯಾರೆಕ್ಟರ್ಗೋಸ್ಕರ ಬಂದ್ರು. ಬಟ್ ಇವರು ಮೇಕಪ್ ಅವತ್ತು ಎಲ್ಲಿದ್ರೆ ನನಗೂ ಮೇಕಪ್ ಬರ್ತಾನೆ. ಬಟ್ ಕೊಟ್ಟರೆ ಕ್ಲೈಮ್ಯಾಕ್ಸ್ ಅಲ್ಲಿ ಮೇ ಬಿ ಒಂದು 3 ಡೇಸ್ ನೈಟ್ ಅಂಡ್ ಡೇ ಹಗಲದ ರಾತ್ರಿ ಆ ಕಾಡಲ್ಲಿ ಜಿಗಣೆ ಕಾಟ ಜಾಸ್ತಿ ಶೃಂಗೇರಿನಲ್ಲಿ, ಹಿಂಗೆ ಹತ್ಕೊಂಡ್ಬಿಡೋದು ಬ್ಲಡ್ ಸುರಿತಾರೆ. ಹಂಗೆಲ್ಲ ಕಷ್ಟಪಟ್ಟು ಆ ಟೈಮಲ್ಲಿ ಒಬ್ಬಳೇ ನಿಂತ್ಕೊಂಡು ಅವ್ರ ಕಾಲು ನೋವು ತುಂಬ ಜಾಸ್ತಿ ಇದೆ. ಆ ಟೈಮಲ್ಲಿ ಹಾರ್ಡ್ ವರ್ಕ್ ಮಾಡಿ ಆ ಸಿನಿಮಾನ ಅಚ್ಚಿಕಟ್ಟಾಗಿ ಕಂಪ್ಲೀಟ್ ಮಾಡಿಕೊಟ್ಟು ಇವತ್ತಿನ ತನಕ ಎಲ್ಲ ಥರ ಸಪೋರ್ಟನ್ನು ಮಾಡಿಕೊಂಡು ಬಂದಿರೋ ಒಂದು ಬೆಸ್ಟ್ ಫ್ರೆಂಡ್ ಬೆಸ್ಟ್ ಮನ್ ಸರ್ ಅವರು. ಅವ್ರ ಬಗ್ಗೆ ಅವ್ರು ಒಳ್ಳೇದಾಗಲಿ, ಯಾಕಂದ್ರೆ ಕಷ್ಟಪಡೋರು ಯಾವತ್ತು ಮೇಲೆ ಬರಬೇಕು ಸರ್. ಅದು ಹೀರೋವಾಗಿರಲಿ ಹೀರೋಯಿನಾಗಿರಲಿ ಅದರ್ ಪೀಪಲ್ ಯಾರಾಗಿರಲಿ, ಕಷ್ಟಪಟ್ಟಿರೋರಿಗೆ ದೇವರು ಫಲ ಕೊಡಲೇಬೇಕು. ನಾವು ಕೈ ಹಿಡಿಬೇಕು. ನಾನು ತುಂಬಾ ಕಷ್ಟಪಟ್ಟಿದ್ದೀನಿ ಸರ್, ನೀವು ದಯವಿಟ್ಟು ಕೈ ಹಿಡಿದು ಬಿಡಿ ಸರ್. ನೋಡಿದ್ರ ಮೇ ಬಿ ನೀವು ಎಷ್ಟು ಕಷ್ಟಪಟ್ಟಿ ಅಂತ ಇವ್ರಿಗೆ ನೋಡಿದ್ರೆ ಗೊತ್ತಾಗುತ್ತೆ ನನ್ನ ಕಷ್ಟ. ಸೊ ನಿಮ್ಮನ್ನು ಬಿಟ್ಟಿದ್ದಾಗಿ ಕೊತ್ತೀನಿ ಸರ್. ಥ್ಯಾಂಕ್ ಯು. ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಸಾರಿ, ನಾನು ಹಾಸ್ಪಿಟಲ್ ಇಂದ ಡೈರೆಕ್ಟ್ ಬಂದಿರೋದು. ನಮ್ಮ ಚಿಕ್ಕಮ್ಮಗೆ ಹಾರ್ಟ್ ಆಪರೇಷನ್ ಆಗಿದೆ, ಸೊ ಹಂಗಾಗಿ ಇವತ್ತು ಲೇಟ್ ಆಯ್ತು. ಸೊ ಅದಕ್ಕೆ ಸಾರಿ ಕೇಳ್ತೀನಿ. ಈ ಮೂವಿಯಲ್ಲಿ ನಾನು ಸಾಹಿತಿ ಸೆಕೆಂಡ್ ಹೀರೋಯಿನ್ ಕ್ಯಾರೆಕ್ಟರ್ ಮಾಡಿದ್ದೀನಿ, ತುಂಬಾ ಚೆನ್ನಾಗಿದೆ. ಪ್ರೆಸ್ ರಿಪೋರ್ಟರ್ ಆಗಿ ಪ್ರತಿಯೊಂದು ಒಂದೊಂದು ಸೀನ್ ಅಲ್ಲೂ ತುಂಬಾ ಡೀಸೆಂಟ್ ಆಗಿ ಎನ್ಕ್ವೈರಿ ಮಾಡ್ತಾ ತುಂಬಾ ಚೆನ್ನಾಗಿದೆ. ಇನ್ನು ಶೂಟಿಂಗ್ ಸೆಟ್ ಅಂತ ಬಂತಂದ್ರೆ ಎಲ್ಲರಿಗೂ ಮುಂದೆ ನಾನೇ ಇರ್ತಿದ್ದೆ, ನೈಟ್ ಕೂಡ ನಿದ್ದೆ ಮಾಡಿದೆ, ನಾಳೆ ಏನು ಸ್ಕ್ರಿಪ್ಟ್ ಇದೆ, ನಾಳೆ ಏನ್ ಸೀನ್ ನಡಿಬೇಕು ಅಂತ ನೈಟ್ ಎಲ್ಲ ಕೂತು ಬರ್ದು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ನನ್ನೊಂದು ಎಷ್ಟು ಲಿಮಿಟ್ ಇದೆ, ಒಂದು ಹುಡುಗಿ ಆಗಿ ಅಸಿಸ್ಟೆಂಟ್ ಡೈರೆಕ್ಟರ್ದೊಂದು ಪೊಸಿಷನ್ ತಗೊಂಡು ನಾನು ಎಷ್ಟು ಮಾಡ್ಬೋದು ಅದು ಲಿಮಿಟ್ ಮೀರಿ ನಾನು ಮಾಡಿದ್ದೀನಿ. ಮತ್ತೆ ಶೃಂಗೇರಿಯಲ್ಲಿ ಇರ್ಬೇಕಾದ್ರೆ ನಾನು ಮತ್ತೆ ಶಿವರಾಜ್ ಸರ್ ಎಲ್ಲರೂ ಕೂತು ಎಷ್ಟು ನಂದು ಲಿಮಿಟ್ ಇದೆ, ನೈಟ್ ಎಲ್ಲ ಸ್ಕ್ರಿಪ್ಟ್ ಬರ್ದು ನಾಳೆ ಏನ್ ಸೀನ್ ಇದೆ ಯಾವ್ದು ಮಿಸ್ಟೇಕ್ ಆಗ್ಬಾರ್ದು ಆತರ ಎಲ್ಲ ತುಂಬಾ ಕೂತು ಮಾಡಿದೀನಿ. ಬಟ್ ಅದರ್ವೈಸ್ ನಾನು ನಂದು ಅದೆಲ್ಲ ಆಗಿ ಶೂಟಿಂಗ್ ಎಲ್ಲ ಆದ್ಮೇಲೆ ಈಗ ಪ್ರಮೋಷನ್ ಟೈಮಲ್ಲಿ ನಂದು ಪರ್ಸನಲ್ ಸ್ವಲ್ಪ ಪ್ರಾಬ್ಲಮ್ ಆಗಿ ಮೆಂಟಲಿ ನಾನು ಅಪ್ಸೆಟ್ ಆಗಿ ಅದು ಗೊತ್ತಿದೆ ಎಲ್ಲರಿಗೂ ನಾ ಏನ್ ಪ್ರಾಬ್ಲಮ್ ಆಗಿದೆ ಅಂತ. ಸೆಟ್ ಅಲ್ಲೇನೆ ತುಂಬಾ ಮೆಂಟಲಿ ಅಪ್ಸೆಟ್ ಆಯ್ತು ನನ್ಗೆ. ಸೊ ಹಂಗಾಗಿ ನಾನು ಯಾವ್ದ್ರಲ್ಲೂ ಅಟೆಂಡ್ ಆಗೋದಿಕ್ ಆಗ್ಲಿಲ್ಲ. ಸೊ ಅದಕ್ಕೆ ನಾನು ಎಲ್ಲರಿಗೂ ಸಾರಿ ಕೇಳ್ತೀನಿ, ನನ್ನ ಕಡೆಯಿಂದಾನೇ ತಪ್ಪಾಗಿದೆಯೋ ಇಲ್ಲ ಬೇರೆಯವ್ರ ಕಡೆಯಿಂದ ತಪ್ಪಾಗಿದೆಯೋ, ಬಟ್ ನಾನು ಮೆಂಟಲಿ ಸ್ವಲ್ಪ ಅಪ್ಸೆಟ್ ಆಗಿದ್ದು ನಾನು ಖಂಡಿತವಾಗಿ ಒಪ್ಕೊಂತೀನಿ. ಫಸ್ಟ್ ಆಫ್ ಆಲ್ ಯೋಗರಾಜ್ ಸರ್ಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ, ಯಾಕಂದ್ರೆ ನನ್ಗೆ ಒಳ್ಳೆ ಆಪರ್ಚುನಿಟಿ ಕೊಟ್ಟಿದ್ದಾರೆ. ಶೃಂಗೇರಿಯಲ್ಲಿ ಇರ್ಬೇಕಾದ್ರೆ ಪ್ರತಿಯೊಂದಕ್ಕೂ ನಮ್ಗೆ ಸಪೋರ್ಟ್ ಮಾಡ್ತಾ ಬಂದಿದ್ದಾರೆ. ಅವ್ರು ಗೊತ್ತಿದೆ ನಾನು ಎಷ್ಟು ಹಾರ್ಡ್ ವರ್ಕ್ ಮಾಡಿದ್ದೀನಿ ಮೂವಿಗೋಸ್ಕರ ಅಂತ. ಇವಾಗ ಜಸ್ಟ್ ಇವಾಗ ಸ್ವಲ್ಪ ಬಿಟ್ಟಿರ್ಬೋದು ಅಷ್ಟೇನೆ, ಬಟ್ ಅವ್ರಿಗೆ ಗೊತ್ತಿದೆ ಅಂತ ಅನ್ಕೊಂತೀನಿ ನಾನು ಈ ಮೂವಿಗೋಸ್ಕರ ಎಷ್ಟು ಕಷ್ಟಪಟ್ಟಿದ್ದೀನಿ ನಾನು ಅಂತ. ಇನ್ನು ಸೆಕೆಂಡ್ ಮಹೇಂದ್ರನ್ ಸರ್ಗೆ ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೀನಿ, ಯಾಕಂದ್ರೆ ಯಾರು ಕಾಲ್ ಮಾಡಿಲ್ಲ ಅಂತ ಅಂದ್ರು ಅವ್ರು ಕಾಲ್ ಮಾಡಿ ಬಾಮಾ ಬಾಮಾ ಏನೇ ಪ್ರಾಬ್ಲಮ್ ಇದ್ರು ಬಾ ನಿನ್ ಮುಂದೆ ಬಾ ಬರ್ತೀಯ ಚೆನ್ನಾಗಿ ಆಕ್ಟ್ ಮಾಡಿದ್ಯಾ ಚೆನ್ನಾಗಿ ಹಾರ್ಡ್ ವರ್ಕ್ ಮಾಡಿದ್ಯಾ ಅದರ್ವೈಸ್ ನೀನ್ ಇವಾಗ ಯಾವ್ದೋ ಪ್ರಾಬ್ಲಮ್ ಬಂತು ಅಂತ ನಿನಗ್ ಸಡನ್ ಆಗಿ ಬ್ರೇಕ್ ಡೌನ್ ಆಗ್ಬೇಡ ಅಂತ ನನಗ್ ಸಪೋರ್ಟ್ ಮಾಡಿದ್ರು ಅವರು. ಅದಕ್ಕೆ ಸೆಕೆಂಡ್ ಥ್ಯಾಂಕ್ ಯು ಅವ್ರಿಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇನ್ ಹೇಳಕ್ ನನ್ನ ಫ್ಯಾಮಿಲಿ ಅಂತ ಬಂದ್ರೆ ಹತ್ ಆಕ್ಚುಲಿ ನನ್ಗೆ ಬ್ಯಾಕ್ ಬೋನ್ ಅಂತ ಅಂದ್ರೆ ನಂದು ಪ್ರತಿಯೊಂದು ಏನೇ ಆದ್ರೂ ಅವ್ರು ನನಗ್ ಸಪೋರ್ಟಿವ್ ಆಗಿರ್ತಾರೆ. ಥ್ಯಾಂಕ್ ಯು ಅವ್ರ್, ನನ್ಗೆ ಇಷ್ಟೊಂದು ಒಳ್ಳೆ ಈ ತರ ಚಾನ್ಸ್ ಸಿಗೋದಕ್ಕೆ ನೀವೇ ಕಾರಣ ಅಂತ ಹೇಳ್ತೀನಿ. ಇನ್ನು ನನ್ನ ಜೊತೆ ಆಕ್ಟ್ ಮಾಡಿರೋ ಮಹೇಶ್ ಅರವಿಂದ್ ಅಂತ ಪೊಲೀಸ್ ಆಗಿ ಆಕ್ಟ್ ಮಾಡಿದ್ದಾರೆ, ಅವರು ಅಷ್ಟೇ
ತುಂಬಾ ಸಪೋರ್ಟಿವ್ ಆಗಿದ್ರು. ತುಂಬಾ ನಂದು ಏನೇ ತಪ್ಪಿದ್ರು ಏನೇ ಇದ್ರು ಯೋಗರಾಜ್ ಸರ್ ಆಗ್ಬೋದು, ಮಹೇಶ್ ಸರ್ ಆಗಿರ್ಬೋದು, ಇಬ್ರು ಜೊತೆಗೆ ನಿಂತು ಸಪೋರ್ಟ್ ಮಾಡಿದ್ದಾರೆ. ನಾನು ನಾಳೆ ಏನೇ ಸ್ಕ್ರೀನ್ ಏನೋ ಪೇಪರ್ ರೆಡಿ ಮಾಡ್ಬೇಕಾದ್ರು ನನ್ಗೆ ಇದೇ ತರ ಇರ್ಬೇಕು ಇದೇ ತರ ಇರ್ಬೇಕು ಅಂತ ಕರೆಕ್ಷನ್ಸ್ ಎಲ್ಲ ಮಾಡಿ ತುಂಬಾ ಸಪೋರ್ಟಿವ್ ಆಗಿ ಹೇಳ್ಕೊಟ್ಟಿದ್ದಾರೆ. ಅದಕ್ಕೆ ನಾನು ಯೋಗರಾಜ್ ಸರ್ಗೆ ಮತ್ತೆ ಮಹೇಶ್ ಸರ್ಗೆ ಥ್ಯಾಂಕ್ ಯು ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್. ಆಮೇಲೆ ಇದರಲ್ಲಿ ಇನ್ನೊಂದು ಲೀಡ್ ಕ್ಯಾರೆಕ್ಟರ್ ಇದ್ರಲ್ಲ ಅವ್ರಿಗೆ ಆಕ್ಟಿಂಗ್ ಕಿಂಗ್ ಅಂತ ಒಂದು ಟೈಟಲ್ ಕೊಟ್ಟಿದ್ದೀನಿ. ಬ್ಯೂಟಿಫುಲ್ ಪರ್ಫಾರ್ಮೆನ್ಸ್ ಸರ್. ಇವ್ರು ಯಾಕೆ ಹಿಂಗ್ ಆಡ್ತಿದಾರೆ ಅನ್ನೋದು ಒಂದು ಅರ್ಥಾಗ್ತಲ್ಲ. ಪ್ರತಿಯೊಬ್ರು ಚೆನ್ನಾಗಿ ಆಕ್ಟ್ ಮಾಡೋರು. ಇವ್ರು ಅವ್ರು ಯಾವ ತರ ಕ್ಯಾರೆಕ್ಟರ್ ಅಂದ್ರೆ ಸರ್, ಈಗ ಒಂದು 100 ಜನ ಸೆಟ್ ಅಲ್ಲಿ ಇರ್ತಾರೆ, ಅವರು ಸಪರೇಟ್ ಆಗಿ ಆಕ್ಟ್ ಮಾಡ್ತಾ ಇರ್ತಾರೆ. ನಾನು ಪ್ರೊಡ್ಯೂಸರ್ ಸರ್ ಸುಮ್ಮನೆ ಏನೋ ಒಂದು ಸೀರಿಯಸ್ ಆಗಿ ಏನೋ ಮಾತಾಡ್ತಾ ಇರ್ತೀವಿ, ಏನಾದ್ರೂ ಆ ಕಡೆ ತಿರುಗಿ ನಾನು ಮಾತಾಡ್ಬಿಟ್ರೆ ಸಾಕು ಕಾಂಟ್ರವರ್ಸಿ ಅಂತ, ಅಯ್ಯೋ ನನ್ನ ಬಗ್ಗೆ ಮಾತಾಡ್ಬಿಟ್ಟವ್ರು ಅಂತ ಸಹಿ ಆಗ್ಬಿಡ್ತಾ ಮನುಷ್ಯ ಅಲ್ಲಿ. ಅಂದ್ರೆ ಒಂದು ಮಗು ತರ ಅದನ್ನ ಟ್ರೀಟ್ ಮಾಡಿ ಟ್ರೀಟ್ ಮಾಡಿ ಟ್ರೀಟ್ ಮಾಡಿ ಇಲ್ಲಿ ತನಕ ಕರ್ಕೊಂಡ್ಬರೋದು. ಶಿವರಾಜ್ ಅಲ್ಲ ಡೈರೆಕ್ಟರ್ ಸರ್ ಮತ್ತೆ ಯೋಗರಾಜ್ ಅವರು ಒನ್ ವರ್ಡ್ ಸ್ಟೋರಿ ಹೇಳಿದ್ರು. ಸೊ ಇಟ್ ವಾಸ್ ಆಕ್ಚುಲಿ ಡಿಫ್ರೆಂಟ್ ಮೂವಿ ವಿಚ್ ವಾಸ್ ಪ್ಲಾನ್ಡ್. ಅಂದ್ರೆ ಒಂದು ಕಾಮಿಡಿ ಮೂವಿ ತರಬೇಕು ಅಂತ ಫಸ್ಟ್ ಸ್ಟಾರ್ಟ್ ಮಾಡಿದ್ದು. ವಿತ್ ಇನ್ 24 ಅವರ್ಸ್ ಒಂದು ಮದುವೆ ಮನೆಯಲ್ಲೇ ಎಂಟೈರ್ ಶೂಟಿಂಗ್ ವಾಸ್ ಪ್ರಪೋಸ್ಡ್. ದೆನ್ ದೇರ್ ವಾಸ್ ಅ ಶಿಫ್ಟ್ ಸರ್, ಕಾನ್ಸೆಪ್ಟ್ ಚೇಂಜ್ ಮಾಡಿದ್ರೆ ಆ ಸ್ಟೋರಿ ಸಿಗ್ಲಿಲ್ಲ. ಸೊ ವಿ ಮೇಡ್ ಅನದರ್ ಸ್ಟೋರಿ ಅಂತ ಒನ್ ವರ್ಡ್ ಸ್ಟೋರಿ ಹೇಳಿದ್ರು. ಏನು ಆ ಥರ ಸ್ಟೋರಿ ಅಂದ್ರೆ ಇಟ್ಸ್ ಅ ಥ್ರಿಲ್ಲರ್ ಮೂವಿ ಅಂದ್ರು. ಸೊ ಇನಿಷಿಯಲಿ ಐ ವಾಸ್ ನಾಟ್ ಸೋ ಮಚ್ ಇಂಪ್ರೆಸ್ಡ್, ಬಟ್ ಆಮೇಲೆ ಅವರು ಕೊಟ್ಟಿರೋ ಹೋಪ್ಸ್ ಈ ಥರ ಮಾಡ್ತೀವಿ, ಬಜೆಟ್ ಆಫ್ ದ ಮೂವಿ ಈ ಥರ ಆಗುತ್ತೆ ಸರ್, ಹೆಲ್ಪ್ ಮಾಡಬೇಕು ನಿಮ್ಮಿಂದ ಬರಬೇಕು ಅನ್ನುವಾಗ ಇವರು ಮಹೇಂದ್ರನ್ ಒನ್ ಆಫ್ ದ ಪ್ರೊಡ್ಯೂಸರ್ ಆಫ್ ದಿಸ್ ಮೂವಿ, ಈ ಇಸ್ ಮೈ ಲೈಕ್ ಮೈ ಸನ್ ಇನ್ ಫ್ಯಾಕ್ಟ್ ಸಿ, ತುಂಬಾ ಆಟ ಆಡಿದ್ರು ಮೂವಿ ಮಾಡಲೇಬೇಕು ಅಂತ. ಸೊ ಐ ವಾಸ್ ನಾಟ್ ಇನ್ಕ್ಲೈನ್ಡ್. ಆಮೇಲೆ ಸ್ವಲ್ಪ ಡೀಪ್ ಆಗಿ ಥಿಂಕ್ ಮಾಡಿ ವಿ ಸ್ಟಾರ್ಟೆಡ್ ದಿಸ್ ಎಕ್ಸಾಕ್ಟ್ಲಿ ಒಂದು ಮೂವಿ ಪ್ರಾಜೆಕ್ಟ್ ಅನ್ನ ಫಸ್ಟ್ ಟೈಮ್ ಇನ್ ಅವರ್ ಲೈಫ್ ಸ್ವಲ್ಪ ನೋಡೋಣ ಅಂತ ಮಾಡಿದ್ವಿ. ಎಲ್ಲಿ ನಿಮ್ ಶೂಟಿಂಗ್ ಸ್ಪಾಟ್ ಎಟ್ಸೆಟ್ರಾ ಅನ್ನೋ ಶೃಂಗೇರಿ ಅಂದ್ರು. ಸೊ ಐ ಆಲ್ಸೋ ಹ್ಯಾಪನ್ ಟು ಗೋ ಟು ಶೃಂಗೇರಿ ಅಂಡ್ ವಾಚ್ಡ್ ದ ಎಂಟೈರ್ ಪ್ರಾಜೆಕ್ಟ್. ರಿಯಲಿ ಇಟ್ ವಾಸ್ ವೆರಿ ಟಫ್, ವೆರಿ ಹಾರ್ಡ್ ವರ್ಕಿಂಗ್. ದ ಎಂಟೈರ್ ಟೀಮ್ ವರ್ಕ್ ವೆರಿ ಹಾರ್ಡ್ ನೈಟ್ ಅಂಡ್ ಡೇ, ಅಂಡ್ ಐ ಹ್ಯಾಡ್ ಅನ್ ಆಪರ್ಚುನಿಟಿ ಟು ಆಕ್ಟ್ ಆಲ್ಸೋ, ವೆರಿ ಸ್ಮಾಲ್ ರೋಲ್ ಇನ್ ಫ್ಯಾಕ್ಟ್, ಬಟ್ ದಟ್ ವಾಸ್ ಅ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ಮೂವಿ ಬಹಳ ಚೆನ್ನಾಗಿ ಬಂದಿದೆ. ಸಚಿನ್ ಅವರ ಹೀರೋ ಅವರು ಅಂಡ್ ಇವರು ಸೌಮ್ಯ ಹೀರೋಯಿನ್, ದೇ ಆಲ್ಸೋ ಕೋಆಪರೇಟೆಡ್ ವೆರಿ ವೆಲ್, ಆಲ್ ದ ಆರ್ಟಿಸ್ಟ್ ಇನ್ಕ್ಲೂಡಿಂಗ್ ಮಂಜುಳಾ ಅಂಡ್ ದ ಹೋಲ್ ಟೀಮ್, ಎವ್ರಿಬಡಿ ವರ್ ಪರ್ಫಾರ್ಮಿಂಗ್ ವೆರಿ ವೆಲ್ ನೈಟ್ ಅಂಡ್ ಡೇ ವಿತೌಟ್ ಈವನ್ ಲುಕಿಂಗ್ ಔಟ್ ದ ಟೈಮ್ ಅಂಡ್ ಆಲ್. ಬಹಳ ಚೆನ್ನಾಗಿ ಬಂದು ಶಿವರಾಜ್ ಅವರು ಒಳ್ಳೆ ಡೈರೆಕ್ಷನ್ ಆಗಿ ಹೆಲ್ಪ್ ಮಾಡಿದ್ರು. ಸೊ ಯೋಗರಾಜ್ ಸರ್ಗೆ ದಿಸ್ ದ ಎಂಟೈರ್ ಕ್ರೆಡಿಬಿಲಿಟಿ ಗೋಸ್ ಟು ಯೋಗರಾಜ್ ಸರ್. ಹಿ ವಾಸ್ ರಿಯಲಿ ವಿತೌಟ್ ಈವನ್ ಟೇಕಿಂಗ್ ಫುಡ್, ನಾಟ್ ಲುಕಿಂಗ್ ಇಟ್ ದ ಟೈಮ್, ಬಹಳ ಕಷ್ಟಪಟ್ರು. ಅಂಡ್ ಟೇಕಿಂಗ್ ದ ಶೂಟಿಂಗ್ ಇನ್ ದ ವುಡ್ಸ್, ಇಟ್ಸ್ ರಿಯಲಿ ಡಿಫಿಕಲ್ಟ್. ಮರದ ಮೇಲೆ ಹತ್ತಿ ಅಲ್ಲಿಂದ ಶೂಟಿಂಗ್ ಮಾಡಿ, ರಿಯಲಿ ಅದು ಅಮೇಝಿಂಗ್ ಎಕ್ಸ್ಪೀರಿಯನ್ಸ್. ಹೋಲ್ ನೈಟ್ ವಿ ವರ್ ವರ್ಕಿಂಗ್, ಹೋಲ್ ನೈಟ್ ಶೂಟಿಂಗ್ ನಡೀತಾ ಇತ್ತು. ಅಂಡ್ ಮನಿ ಅಂತ ಒಂದು ಆರ್ಟಿಸ್ಟ್, ಇಫ್ ಯು ನೋ ಮಂಜು ಮೇಲ್ ಬಾಯ್ಸ್ ಅಲ್ಲಿ ಬರ್ತಾರೆ ಅವರು, ಸೂಪರ್ ಹಿಟ್ಟು. ಈ ಇಸ್ ಲೈಕ್ ಅನ್ ಯೂನಿವರ್ಸಿಟಿ ಆಫೀಸರ್ ಏನೋ ಮಂಜು ಮೇಲ್ ಬಾಯ್ಸ್, ದ ಸೇಮ್ ಪರ್ಸನ್ ಈಸ್ ಅ ವಿಲನ್ ಇನ್ ದಿಸ್ ಮೂವಿ. ಬಹಳ ಚೆನ್ನಾಗಿ ಕಾಂಟ್ರಿಬ್ಯೂಟ್ ಮಾಡಿದ್ರು. ಸೊ ದೇರ್ ವಿ ಆರ್ ಸಮ್ ಬಾಯ್ಸ್ ಫ್ರಮ್ ತಿರುಪೂರ್ ಎಟ್ಸೆಟ್ರಾ ಅಂಡ್ ಆಲ್, ಎವ್ರಿಬಡಿ ಕಾಂಟ್ರಿಬ್ಯೂಟೆಡ್ ವೆಲ್. ಮೂವಿ ವಿಲ್ ಬಿ ಸೂಪರ್ ಹಿಟ್ ನೋ ಡೌಟ್, ಬಿಕಾಸ್ ದೇರ್ ವಾಸ್ ಸಮ್ ಸೋಲ್ ಇನ್ ಸೈಡ್ ಇಟ್, ಅಂಡ್ ಸ್ಟಿಲ್ ಐ ಬಿಲೀವ್ ದ ಮೂವಿ ಇಸ್ ಗೋಯಿಂಗ್ ಟು ಬಿ ಸೂಪರ್ ಹಿಟ್. ಐ ವಿಶ್ ಆಲ್ ದ ಬೆಸ್ಟ್ ಟು ಆಲ್ ಮೈ ಪ್ರೊಡ್ಯೂಸರ್ ಡೈರೆಕ್ಟರ್ಸ್ ಅಂಡ್ ದ ಎಂಟೈರ್ ಟೀಮ್. ಥ್ಯಾಂಕ್ ಯು ವೆರಿ ಮಚ್. ಅದಕ್ಕೆ ಹೋಲ್ ಟೀಮ್ ರೊಂಬ ಹೆಲ್ಪ್ ಅನ್ನಾಗ, ಎಸ್ಪೆಷಲಿ ಅರ್ಚನಾ ಅಂಡ್ ಅವರ್ ಫಿಲ್ಮ್ ನೆಕ್ಸ್ಟ್ ಹೀರೋ ಮಿಸ್ಟರ್ ವಿಕ್ರಮ್, ರೆಂಡು ಪೇರುಮೇ ಶೂಟಿಂಗ್ ಸ್ಪಾಟ್ಲ ವರ್ಕ್ பண்ணும்போது ரொம்ப ஹெல்ப்ஃபுல்லா இருந்தாங்க. ஏன்னா யோகராஜ் சார் வந்து ஒரு பொறுப்பை ஒப்படைச்சிட்டாருனா அதை எடுத்து ஒர்க் பண்ணணும் அப்படிங்கும்போது அதுக்கு நிறைய சப்போர்ட் வேணும். அவங்க ரெண்டு பேரும் பயங்கரமா சப்போர்ட் பண்ணாங்க. ஸோ நிறைய ஒர்க் பண்ண முடிஞ்சது. காமெடி ட்ராக் இதுல பண்ணக்கூடிய வாய்ப்பு சார் எனக்கு கொடுத்துருந்தாரு யோகராஜ் சார். காமெடி நீங்க என்ன ஃபீல் பண்றீங்களோ அதை எழுதுங்க, அந்த மாதிரி உங்களோட ட்ராக் நீங்களே பண்ணி எழுதுங்க அப்படின்னாரு. அதெல்லாம் வந்து தமிழ்ல கூட யாரும் கொடுக்க மாட்டாங்க அவ்வளவு சீக்கிரமா. அவர் கொடுத்தது பெரிய கிஃப்ட் அது. அதனால இன்னைக்கு எல்லாரும் பாராட்டுறாங்கன்னா அது அவர் கொடுத்த இடம்.
ஸோ ரொம்ப தேங்க்ஸ். இந்த படம் நல்லா வரணும், நிறைய பேர் பாராட்டணும், பார்க்கணும், ரசிக்கணும் கேட்டுக்கிறேன். தேங்க்யூ, தேங்க்ஸ் அ லாட். ಓಕೆ, ವಿಕ್ರಮ್ ಅವರೇ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಿಮ್ಮ ಪಾತ್ರದ ಬಗ್ಗೆ ದಯವಿಟ್ಟು ಹೇಳಬೇಕು. ಮೊದಲನೇದಾಗಿ ಎಲ್ರೂ ಕ್ಷಮೆ ಕೇಳ್ತೇನೆ, ಟ್ರಾಫಿಕ್ ಅಲ್ಲಿ ಸಿಗಾಕೊಂಡಿದ್ರೆ. ಅಂಡ್ ನಾನಿರೋದು ಸರ್ಜಾಪುರ್ ರೋಡ್ ಆಕ್ಚುಲಿ. ಸೊ ಅಲ್ಲಿಂದ ಐ ಸಪೋಸ್ 11 o'clock ಬಿಟ್ಟೆ ನಾನು ಇಲ್ಲಿ ಬರೋಷ್ಟು ಇಷ್ಟೊತ್ತಾಯ್ತು. ಮೊದಲನೇದಾಗಿ ಎಲ್ಲರೂ ಮೀಡಿಯಂ ಮಿತ್ರರಿಗೆ ನಾನು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೇನೆ. ಬಿಕಾಸ್ ದಿಸ್ ಇಸ್ ಮೈ ಸೆಕೆಂಡ್ ಮೀಟ್. ಫಸ್ಟ್ ಟ್ರೈಲರ್ ರಿಲೀಸ್ ಆಗಲಾಗಲು ಎಲ್ಲರೂ ನೋಡಿದ್ದೀನಿ. ಇವಾಗಲೂ ಐ ಆಮ್ ಸೀಯಿಂಗ್ ಆಲ್ ಮೈ ಫ್ರೆಂಡ್ಸ್ ಆ್ಯಂಡ್ ದಿ ಅದರ್ ಫ್ರೆಂಡ್ಸ್ ಆಫ್ ಮೈನ್, ಗೆಸ್ಟ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್, ಥ್ಯಾಂಕ್ ಯು ವೆರಿ ಮಚ್ ಫಾರ್ ಬೀಯಿಂಗ್ ಹಿಯರ್. ಯಾ, ನನ್ನ ಹೆಸರು ವಿಕ್ರಮ್ ಅಂತ ಆ್ಯಕ್ಚುಲಿ. ಅಪ್ಪ ಅಮ್ಮ ಇಟ್ಟಿರೋ ಹೆಸರು ಮಹೇಶ್, ಬಟ್ ಸ್ಕ್ರೀನ್ ನೇಮ್ ಬಂದು ವಿಕ್ರಮ್ ಅಂತ ಇಟ್ಕೊಂಡಿದ್ದೀನಿ. ನಾನೊಂದು ರಾಯಚೂರು ನಂದು. ಸೊ ನನ್ನ ಭಾಷೆ ಕನ್ನಡ ಬಂದು ಬ್ಯಾಂಗ್ಳೂರ್ ಆಕ್ಸೆಂಟ್ ಇರಲ್ಲ. ಯಾ, ಆಕ್ಚುಲಿ ರಿಯಲಿ ಡ್ರೈ. ಯಾ, ಇಂಡಸ್ಟ್ರಿ, ಸಾರಿ ಗೈಸ್. ಯಾ, ನಮ್ಗೆ ಹೇಳಿದ ಆಕ್ಚುಲಿ 12:13 ಅಂತ, ಬಟ್ ಐ ಗಾಟ್ ರಿಯಲಿ ಲೇಟ್. ನಿಮ್ನೆಲ್ಲ ಕಾಯಿಸಿದಕ್ಕೆ ದಯವಿಟ್ಟು ಕ್ಷಮಿಸಿ. ಇದು ಇದು ನನ್ನ ಜರ್ನಿ ಹೇಗಂತ ಒಂದು ಸ್ವಲ್ಪ ಸ್ಮಾಲ್ ಎಕ್ಸ್ಪ್ಲನೇಷನ್ ಕೊಡ್ತೇನೆ. ನಾನೊಂದು ಇನ್ಸ್ಟಿಟ್ಯೂಟ್ ಅಲ್ಲಿ ಟ್ರೈನಿಂಗ್ ತಗೊಳ್ತಾ ಇದ್ದೆ. ಬೇಸಿಕಲಿ ಐ ವಾಸ್ ಅ ಮಾಡೆಲ್. 13ನೇ ವಯಸ್ಸಿಂದ ಮಾಡ್ಲಿಂಗ್ ಮಾಡ್ತಾ ಇದ್ದೆ. ನಾನು ಮಾಡ್ಲಿಂಗ್ ಮಾಡ್ತಾ ಕೆಲವೊಂದು ಸೀರಿಯಲ್ಸ್ ಅಲ್ಲೂ ಆಕ್ಟ್ ಮಾಡಿದ್ದೆ. ಮಧ್ಯದಲ್ಲಿ ಮದುವೆ ಆಯಿತು, ಒಂದು ಇಂಡಸ್ಟ್ರಿಯಿಂದ ಸ್ವಲ್ಪ ದೂರ ಹೊರಟೋಗಿದೆ. ಮತ್ತೆ ಎಂಟ್ರಿ ಕೊಡೋಣ ಅಂತ ನನ್ನ ಹೆಂಡತಿ ಯಾವತ್ತಾದ್ರೂ ನನ್ನ ಎನ್ಕರೇಜ್ ಮಾಡಿದ್ಲು. ಸೊ ಸರಿ, ನನ್ನನ್ನು ನಾನು ಶಾರ್ಪ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಒಂದು ಇನ್ಸ್ಟಿಟ್ಯೂಟ್ ಜಾಯ್ನ್ ಆಗಿದ್ದೆ. ಅಲ್ಲಿ ಕ್ಲಾಸಸ್ ನಡೀತಾ ಇತ್ತು. ಇಟ್ ವಾಸ್ ವೆರಿ ಗುಡ್ ಎಕ್ಸ್ಪೀರಿಯನ್ಸ್ ಆಕ್ಚುಲಿ. ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾ ಇದ್ರು. ಅಂಡ್ ನನ್ನ ಪ್ಯಾಷನ್ನು ಇತ್ತಲ್ಲ, ಸೊ ಐ ವಾಸ್ ಟ್ರೈಂಗ್ ಟು ಟೇಕ್ ಇಟ್ ಅಪ್. ಸೊ ಆ ಮಧ್ಯದಲ್ಲಿ ನಮ್ಮ ಪ್ರೊಡ್ಯೂಸರ್ ಸಾಹೇಬ್ರು, ಡೈರೆಕ್ಟರ್ ಸಾಹೇಬ್ರು ಅಂಡ್ ಪ್ರೊಡ್ಯೂಸರ್ ಸಾಹೇಬ್ರು ಇಬ್ರು ಬಂದ್ರು ಆಡಿಷನ್ಗೆ ಅಂತ ಬಂದ್ರು. ಲೈಕ್ ನನಗೆ ಆಡಿಷನ್ ಅಂತಂದ್ರೆ ಒಂಥರ ಅಂಜಿಕೆ ಇತ್ತು. ಇದೇನಂತ ಇದು ಆಡಿಷನ್, ನೆವರ್ ಐ ಫೇಸ್ಡ್ ಅಲ್ವಾ. ಡೈರೆಕ್ಟ್ ಆಗಿ ನಾನು ಕ್ಯಾಮ್ರಾ ಫೇಸ್ ಮಾಡಿದ್ದೆ. ಇದು ಆಡಿಷನ್ ಅಂತಾರೆ, ಏನು ಹೆಂಗಿರುತ್ತೆ ಅಂತ ಹೇಳ್ಬಿಟ್ಟು. ಸೊ ದೇ ಕಾಲ್ಡ್ ಮೀ ಇನ್ ಸೈಡ್ ಕ್ಯಾಬಿನ್ ಅಂಡ್ ಸೆಡ್, ನಿಮಗೆ ಗೊತ್ತಾದ ಒಂದು ಯಾವುದೋ ಒಂದು ಡೈಲಾಗ್ ಹೊಡಿರಿ ಅಂತ ಹೇಳಿದ್ರು. ಸೊ ಐ ಗೇವ್ ಎ ವೆರಿ ಸ್ಮಾಲ್ ಡೈಲಾಗ್. ಆಮೇಲೆ ಓಕೆ ಓಕೆ, ವಿಲ್ ಕಾಲ್ ಯು ಬ್ಯಾಕ್ ಅಂತ ಹೊರಟೋದ್ರು ಅಷ್ಟೇ. ಆಫ್ಟರ್ ಅ ಮಂತ್ಸ್ ಟೈಮ್ ದೇ ಕಾಲ್ ಮೀ ಬ್ಯಾಕ್ ಅಂಡ್ ಸೆಡ್, ಎಸ್, ನೀವು ಒಂದು ಕ್ಯಾರೆಕ್ಟರ್ಗೆ ಆಪ್ಟ್ ಆಗಿದ್ದೀರಾ, ಮಾಡ್ತೀರಾ ಅಂತ ಹೇಳಿದ್ರು. ಅದಕ್ಕಿಂತ ಇಟ್ ವಾಸ್ ಅ ಗಾಡ್ ಗಿವನ್ ಆಪರ್ಚುನಿಟಿ ಟು ಮೀ. ಬಿಕಾಸ್ ನಾನು ಎಲ್ಲೂ ಹೋಗ್ಲಿಲ್ಲ, ಹುಡುಕೋ ಹೋಗ್ಲಿಲ್ಲ, ಇಲ್ಲ ಡೋರ್ ಡೋರ್ ಅಲಿಲಿಲ್ಲ, ನಾನು ತಾನಾಗೆ ಬಂತು ಅಂತ ಹೇಳ್ಬಿಟ್ಟು ಐ ವಾಸ್ ಸೋ ಬ್ಲೆಸ್ಡ್. ಗಾಡ್, ದೇವರನ್ನ ತುಂಬಾ ಥ್ಯಾಂಕ್ಸ್ ಬೇಡ್ಕೊಂಡೆ. ಅಂಡ್ ದೆನ್ ಎಸ್, ಐ ಗಾಟ್ ಇನ್ ಟು ದ ಆಪರ್ಚುನಿಟಿ. ಸ್ಕ್ರಿಪ್ಟ್ ಎಲ್ಲ ಎಕ್ಸ್ಪ್ಲೈನ್ ಮಾಡಿದ್ರು, ಸ್ಕ್ರಿಪ್ಟ್ ವಾಸ್ ಆಸಮ್. ಅಂಡ್ ನನ್ನ ಕ್ಯಾರೆಕ್ಟರ್ ಬಂದು ಇಟ್ ವಾಸ್ ವೆರಿ ಇಂಟ್ರೆಸ್ಟಿಂಗ್ ಅಂಡ್ ಚಾಲೆಂಜಿಂಗ್ ಆಸ್ ಅ ಇನ್ವೆಸ್ಟಿಗೇಟಿಂಗ್ ಆಫೀಸರ್. ಸೊ ಇಟ್ ವಾಸ್ ವೆರಿ ಇಂಟ್ರೆಸ್ಟಿಂಗ್ ಜರ್ನಿ. ಶುರು ಆಯ್ತು ಫಸ್ಟ್ ಡೇ ಆಫ್ ದ ಶೂಟ್, ಎವ್ರಿಥಿಂಗ್ ವಾಸ್ ನ್ಯೂ ಟು ಮೀ. ಡೈರೆಕ್ಟರ್ ಸಾಹೇಬ್ರು ಅಂಡ್ ಪ್ರೊಡ್ಯೂಸರ್ ಸಾಹೇಬ್ರು, ಬಟ್ ದೇವರ್ ಟ್ರೈಂಗ್ ಟು ಮೆಂಟ್ ಮೀ ಆಕ್ಚುಲಿ. ಸೊ ಐ ವೆಂಟ್ ಆನ್ ಜರ್ನಿನಲ್ಲಿ. ನನಗೆ ಆಕ್ಚುಲಿ ಅವ್ರಿಗೆ ಪ್ರಾಬ್ಲಮ್ ಹೆಂಗ ಗೊತ್ತಾ ಸರ್, ನಾನು ಎಲ್ಲಿ ಅವ್ರು ಬೈತೀನೋ ಒಂದು ಭಯ ಇದೆ ಅದಕ್ಕೆ. ನನ್ಗೆ ಐ ಅಂಡರ್ಸ್ಟ್ಯಾಂಡ್ ಗೊತ್ತಾಯ್ತದೆ, ನರ್ವಸ್ ಏನಿಲ್ಲ ಸರ್. ಮೊನ್ನೆ ಒಂದು 5 days ಬ್ಯಾಕ್ ಆಫೀಸ್ ಬಂದಿದ್ರು. ಆಫೀಸ್ ಬಂದ್ಮೇಲೆ ಆಯ್ತು, ಆಫೀಸ್ ಬಂದ್ಮೇಲೆ ನನ್ನ ಹತ್ರ ಮಾತಾಡೋದು ಕೆಲವೊಂದು ವಿಚಾರಗಳು.
ನಾನು ಆಮೇಲೆ ಕೂಡಾಗೆ ಮಾತಾಡಿ ಕಲಿಸಿದ್ದೆ. ಅಲ್ಲಿ ಏನಾದ್ರು ಅವರು ಎಕ್ಸ್ಪೆಕ್ಟ್ ಮಾಡಿದ್ದು ಒಂಚೂರು ಅನಸ್ಪೆಕ್ಟ್ ವೇರಿಯಬಲ್ ಆಯ್ತು. ನಾನು ಇಲ್ಲಿ ನಮ್ಮ ಪ್ರೊಡ್ಯೂಸರ್ಗೆ ಹಾಕೊಂಡು ಎರಡು ದಿನ ಚೆನ್ನಾಗಿ ಕುಂಬಿಟ್ಟವ್ರೆ ಹೆಂಗಂದ್ರೆ ಅವ್ರ ಫೋನಲ್ಲಿ ಅಯ್ಯೋಯ್ಯೋ ಅಯ್ಯಪ್ಪ ನನ್ನ ಸೀನ್ ಎಲ್ಲ ಕಟ್ ಮಾಡಲ್ಲ ರೀ, ಸೆನ್ಸರ್ ಆಗಿ 1 hour 57 seconds ಕೊಟ್ಟಿದ್ದಾನೆ, ಇವ್ರ ಸೀನ್ ಕಟ್ ಮಾಡ್ತೀನಿ ಅಂತಲ್ವ ಈಗ ನಾನು. ಹೆಂಗ್ ಟೇಕ್ ಮಾಡ್ತೀರಿ ನೀವು ಇದೆಲ್ಲ? ಇವ್ರ ಸೀನ್ ಕಟ್ ಮಾಡ್ಬಿಡ್ತೀನಿ, ನನ್ ಮುಗಿತು, ನನ್ನ ಕೆರಿಯರ್ ಮುಗಿತು, ನೆಕ್ಸ್ಟ್ ಸಿನಿಮಾದಲ್ಲಿ ಅಷ್ಟೇ ಅಂದ್ರು. ನಾನು ಹೇಳ್ದೆ ಅಪ್ಪ ಏನ್ ನನಗೆ ಇರೋ ಕೆಲಸನೇ ಮಾಡೋದಾಗಲಿ, ಎಲ್ಲಪ್ಪ ಕಷ್ಟ ಮಾಡೋದು ಅಂತ ಹೇಳಿದೆ ಮಹೇಶ್. ಅದೆಲ್ಲ ಏನಿಲ್ಲ, ನಾನ್ ನೋಡಿ ಅಲ್ಲಿ ಎಂಟ್ರೆನ್ಸ್ ನೋಡಿದ್ರ ಯಾರ್ದಿದೆ ಸ್ಟ್ಯಾಂಡಿ, ಅಲ್ಲಿ ನೋಡಿ ಆಕ್ಟಿಂಗ್ ಕಿಂಗ್ ಅಲ್ಲಿ ಆಕ್ಟಿಂಗ್. ಈಗಲೂ ನಾನು ಹೇಳಿದೆ ಏನೇ ಮೈನಸ್, ಒಂದ್ ವಿಷಯ ಸರ್, ಎಲ್ಲ ಮೈನಸ್ಗಳು ನಾನು ಹೇಳಿದೀನಿ, ಇವ್ರನ್ನ ಒಂಚೂರು ರೂಡ್ ಆಗಿ ಮಾತಾಡಿರ್ಬೋದು ನಾನು, ಆದ್ರೆ ಒಂದ್ ವಿಷಯ ಇದೇ ಹೊಸಬರಲ್ಲಿ ಪ್ಲಸ್ ಇದೆ. ಇವ್ರ ಪ್ಲಸ್ ನಾನು ಹೇಳ್ತೀನಿ, ಇವತ್ತು ಸಿನಿಮಾ ಇಂಡಸ್ಟ್ರಿಲಿ ಯಾರೋ ಒಂದು ಚಾನ್ಸ್ ಕೊಟ್ಟಾಗ ನಾವು ಏನಿಲ್ಲ ಸರ್, ನಾನೇ ತುಂಬಾ ಜನ ನನ್ನ ಆಫೀಸ್ ಬಂದಿದ್ದಾರೆ, ಬಂದಾಗ ಒಂದು ಫಸ್ಟ್ ಒಂದು ಜೆಂಟ್ಸ್ ಬಂದ್ರೆ ಸರ್ ನಾ ಆಲ್ರೆಡಿ ಒಂದು ಎರಡು ಬಿಗ್ ಸಿನಿಮಾ ಮಾಡೀನಿ ಸರ್, ತಮಿಳಲ್ಲಿ ಮಾಡಿದ್ದೀನಿ, ಏನಾಗಿದೆಪ್ಪ ಈಗ ರಿಲೀಸ್ಗೆ ರೆಡಿ ಇದೆ ಸರ್ ಅಂತಾರೆ. ಇದಕ್ಕಿಂತ ಹೆಣ್ಮಕ್ಳು ಬರ್ತಾರೆ ನೋಡಿ, ಅದು ತುಂಬಾ ಜಾಸ್ತಿ. ಏನ್ ಮಾಡಿದ್ರೆ ಸರ್, ನಾನು ಆಲ್ಮೋಸ್ಟ್ ಈಗ 6 movies ರೆಡಿ ಆಗಿದೆ, ಕಮಿಟ್ ಆಗಿದೆ, ಅಂತ ಕಮಿಟ್ ಅನ್ನೋ ವರ್ಡ್ ಯೂಸ್ ಮಾಡಕ್ಕೆ ಭಯತದ ನನಗೆ. ಇರ್ಲಿ, 6 cinema ಬುಕ್ ಆಗಿದೆ ಸರ್, ಈಗ 6 cinema ಏನಾಗಿದಮ್ಮ ಸರ್, 2 ಬಂದು 3 cinema ಶೂಟಿಂಗ್ ಕಂಪ್ಲೀಟ್ ಆಯ್ತು, ಇನ್ನು 3 ಒಂದು ಎಡಿಟಿಂಗ್ ಹೋಗ್ತಿದೆ ಸರ್, ಇನ್ನೊಂದು ಈಗ ಸೆನ್ಸರ್ ಹೋಗಿದೆ ಸರ್, ಇನ್ನೊಂದು ರಿಲೀಸ್ ರೆಡಿ ಇದೆ. ನೆಕ್ಸ್ಟ್ ಇಯರ್ ನೋಡಿದ್ರೆ ಅದೇ ಕಥೆನೇ ಹೇಳ್ತಾರೆ ಅವ್ರು ಕೂಡ, ಯಾವ್ದು ರಿಲೀಸ್ ಆಗಲ್ಲ. ಸೊ ಇಂಥ ಆರ್ಟಿಸ್ಟ್ಗಳ ಮಧ್ಯೆ ನನಗ್ ಸಿಕ್ಕಿದ ಅಷ್ಟು ಆರ್ಟಿಸ್ಟ್ಗಳು ಚಿನ್ನದಂತ ವ್ಯಕ್ತಿಗಳು. ಕಾರಣ ಏನಂದ್ರೆ, ಇಲ್ಲಿ ತನಕ ನನಗೆ ನನಗಾಗಿತ್ತು ನನ್ನ ಪ್ರೊಡ್ಯೂಸರ್ಗಾಗಿತ್ತು ಯಾರತ್ರನು 1 rupee ಎಕ್ಸ್ಪೆಕ್ಟ್ ಮಾಡದೆ ಆಕ್ಟ್ ಮಾಡಿ ಕೊಟ್ಟಿದ್ದಾರೆ, ಅವ್ರ ಕೆಲಸವನ್ನ ನೀಟಾಗಿ ಮಾಡಿದ್ದಾರೆ. ಪ್ರಾಬ್ಲಮ್ ಏನ್ ಗೊತ್ತಾ ಸರ್, ಎಲ್ಲಾ ಸಿನಿಮಾದಲ್ಲೂ ಸಣ್ಣ ಪುಟ್ಟ ವಿಷಯಗಳು ಇದಾವೆ, ಪ್ರಾಬ್ಲಮ್ಸ್ ಇಲ್ಲದೆ ಸಿನಿಮಾ ಎಲ್ಲ ಮಾಡೋಕ್ಕಾಗಲ್ಲ. ದೊಡ್ಡ ದೊಡ್ಡ ಸ್ಟಾರ್ ಕಟ್ಸ್ ಮಾಡೋ ಸಿನಿಮಾಗಳಲ್ಲೂ ಪ್ರಾಬ್ಲಮ್ ಇದಾವೆ. ಏನಂದ್ರೆ ಒಂದಷ್ಟು ಡಿಸಿಪ್ಲಿನ್, ಅದನ್ನ ಕಲ್ತ್ರೆ ಏನಾಗುತ್ತೆ ಅಂತ ಅವ್ರ ಕೆರಿಯರ್ ಬಿಲ್ಡ್ ಆಗುತ್ತೆ. ನೆಕ್ಸ್ಟ್ ಅದನ್ನ ಲೀಡ್ ಮಾಡಕ್ ಅವ್ರಿಗೆ ಅನುಕೂಲ ಆಗುತ್ತೆ. ಒಂದೇ ಕಾರಣಕ್ಕೋಸ್ಕರ ಇದು ಮಾಡ್ತೀನಿ. ಮತ್ತೆ ನನ್ನ ಸಿನಿಮಾ ಸರ್, ಈಗ ಕ್ಲೈಮ್ಯಾಕ್ಸ್ ಶೂಟ್ ನಡೀತಾ ಇದೆ, ಸುಮಾರು ಒಂದು 60-70 ಜನ ಇದ್ದಾರೆ. ಅದು ಬಂದು ಫಾರೆಸ್ಟ್ ಸರ್, ಒಂದು ಹಾರ್ಟ್ ಡಿಪಾರ್ಟ್ಮೆಂಟ್ ಗೆ ಒಂದು 5,000 rupees ನಾನು ದುಡ್ಡು ಕೊಡಬೇಕು. ಟ್ರಾನ್ಸ್ಫರ್ ಇದು ನೆಟ್ವರ್ಕ್ ಇಲ್ಲಲ್ಲ, ಟ್ರಾನ್ಸ್ಫರ್ ಮಾಡಕ್ ಆಗ್ಲಿಲ್ಲ. ಶೂಟಿಂಗ್ ನಡೀತಾ ಇದೆ, ಇವರೆಲ್ಲ ಮಾಡ್ತಾರೆ ಅಂದ್ಬಿಟ್ಟು ಬಂದಿದ್ದೀನಿ. 25 height ಗೆ ಸ್ಟಾರ್ಸ್ ನಿಲ್ಸಿದೀನಿ, ಸೆಟ್ ಹಾಕಿದೀನಿ, ಓಪನ್ ಮಾಡಲು ನಿಲ್ಸಿದ್ದಾರೆ. ಬರೀ 5,000 ಜನಕ್ಕೆ ಅವತ್ತು ಒಂದು ದೊಡ್ಡ ಗಲಾಟೆ ನಡೀತು. ಕಾರಣ ಏನಂದ್ರೆ, ಅಷ್ಟೆಲ್ಲ ಗಲಾಟೆ ಮಾಡಿ ಇವರೆಲ್ಲ ಹೇಳ್ತಾರೆ ಯೋಗರಾಜ್ ಅಂದ್ರೆ ತುಂಬಾ ರೂಡ್ ವ್ಯಕ್ತಿ, ತುಂಬಾ ಸ್ಟ್ರೈಟ್ ಫಾರ್ವರ್ಡ್, ತುಂಬಾ ಸ್ಟ್ರಿಕ್ಟ್ ಆಗಿರ್ತಾನೆ. ಹಂಗಂದ್ರೆ ಹಂಗ ಇರ್ಲಿಲ್ಲ ಅಂದ್ರೆ ಸಿನಿಮಾ ಮಾಡಕ್ ಆಗಲ್ಲ ಸರ್, ಸಿನಿಮಾ ದೇವರನ್ನೇ ಕಂಪ್ಲೀಟ್ ಆಗಲ್ಲ. ಇವರೆಲ್ಲ ಮೇಯಿಸೋದು ಅಷ್ಟು ಈಸಿ ಅಲ್ಲ ಸರ್, ಇವಳು ಅಯ್ಯೋಯ್ಯೋಯ್ಯೋ ಅಷ್ಟು ಈಸಿ ಅಲ್ಲ, ತುಂಬಾ ಕಷ್ಟ ಇದೆ. ಆದ್ರೂ ಕೂಡ ಮುಂದೆ ಬಂದು ಯಾರು ಮಾತಾಡಲ್ಲ ಸರ್, ಆ ಲಿಮಿಟ್ ನಾನು ಈಗ ನಮ್ಮ ಅರ್ಶನ್ ಅವ್ರು ಹೇಳಿದ್ರು, ನಮ್ಮ ಲಿಮಿಟ್ ಅಲ್ಲೇ ಇದ್ವಿ ಅಂತ. ನಿಮ್ ಲಿಮಿಟ್ ಅಲ್ಲಿ ಇರ್ಬೇಕು, ಲಿಮಿಟ್ ದಾಟಕ್ ನಾನು ಬಿಡಲ್ಲ ಅಲ್ಲಿ. ಅದರಿಂದ ಅವ್ರ ಪಾಪ ಅವ್ರ ಲಿಮಿಟ್ ಅಲ್ಲೇ ಇದ್ರು. ಬಟ್ ಬ್ಯೂಟಿಫುಲ್ ಅವರು ನಮ್ಮ ಕೋ ಡೈರೆಕ್ಟರ್ ಆಗಿ ನಮ್ಮ ಶಿವರಾಜ್ ಸರ್ ಮಾಡಿದ್ದಾರೆ, ಅವ್ರಿಗೂ ಕೋ ಡೈರೆಕ್ಟರ್ ಆಗಿ ಇವರು ವರ್ಕ್ ಮಾಡಿದ್ದಾರೆ. ಅದೆಲ್ಲ ಹ್ಯಾಟ್ಸ್ ಆಫ್. ಅದ್ರ ಬಗ್ಗೆ ಏನಿಲ್ಲ. ಏನಂದ್ರೆ ಶೂಟಿಂಗ್ ಮುಗಿದ್ರೆ ಒಂದು ಸಿನಿಮಾ, ಶೂಟಿಂಗ್ ಆದ್ಮೇಲೆ ತುಂಬಾ ಕೆಲಸಗಳಿದೆ ಸರ್. ಪೋಸ್ಟ್ ಪ್ರೊಡಕ್ಷನ್ ಇರುತ್ತೆ, ಪಬ್ಲಿಸಿಟಿ ಇರುತ್ತೆ, ನಿಮ್ಮಂಥವ್ರಲ್ಲಿ ಮೀಟ್ ಮಾಡಬೇಕು, ಮಾತಾಡಬೇಕು, ನಿಮ್ಮಂಥವ್ರಿಗೆ ಆನ್ಸರ್ ಕೊಡಬೇಕು. ಸಿನಿಮಾ ರಿಲೀಸ್ ಆದ್ಮೇಲೆ ಪ್ರೊಡ್ಯೂಸರ್ ಉಳಿದ್ರೆ ನೆಕ್ಸ್ಟ್ ಸಿನಿಮಾ ಮಾಡ್ತಾರೆ, ಇನ್ನೊಂದು 50 ಜನಕ್ಕೆ ಒಂದು ಅನ್ನ ಸಿಗುತ್ತೆ. ಇದೆಲ್ಲ ಯೋಚನೆ ಮಾಡಬೇಕು ಅವ್ರ ಜೀವನ. ಈಗ ಒಂದು ಸಿನಿಮಾ ಕ್ಲಿಕ್ ಆದ್ರೆ ಸರ್, ಒಂದು 10 crore ಬಜೆಟ್ ಅಂದ್ರೆ ಜೊತೆಗೆ ಒಂದು 5 crore ಬಂದ್ರೆ ನಿಮಗೂ ಸರ್ ನಿಮ್ಗೂ ಸಿಗುತ್ತಲ್ಲಪ್ಪ. ಕಷ್ಟಪಡಿ, ಎಲ್ಲೇ ಹೋದ್ರೆ ಕೆಲಸ ಮಾಡೋ ತನಕ ದುಡ್ಡು, ಕೆಲಸ ಮಾಡಿ ಲಾಭ ಬರೋದ ಮಾಡಿ. ಒಳ್ಳೆ ಸಬ್ಜೆಕ್ಟ್ ಅಲ್ಲ, ಒಳ್ಳೆ ಸಬ್ಜೆಕ್ಟ್ ಕೊಟ್ಟಿದ್ದು ನೀವೇ ಹೇಳಿದ್ರಿ, ಆ ಸಬ್ಜೆಕ್ಟ್ಗೋಸ್ಕರ ಯಾಕೆ ವರ್ಕ್ ಮಾಡಲ್ಲ ಅನ್ನೋದು. ಆ ಪಬ್ಲಿಸಿಟಿನ ಕರೆಕ್ಟ್ ಆಗಿ ಮಾಡಬೇಕು ಸರ್. ಪ್ರೊಡ್ಯೂಸರ್ ಅಂದ್ಮೇಲೆ ಪಾಪ ಕೋಟಿ ಕೋಟಿ ಅವರು ಸಾಲಗಳೆಲ್ಲ ತಗೊಂಡು ಹಾಕಿರ್ತಾರೆ ಸರ್. ಆ ವ್ಯಕ್ತಿನ ಉಳಿಸಕ್ಕೆ ನಾವು ಯಾವಾಗಲೂ ಟ್ರೈ ಮಾಡಬೇಕು. ನನಗೆ ಸಿಕ್ಕಿರೋ ಪ್ರೊಡ್ಯೂಸರ್ ಹೆಂಗಂದ್ರೆ ಸರ್, ಎಲ್ಲಾ ಪ್ರೊಡ್ಯೂಸರ್ ಫಸ್ಟ್ ಪ್ರೊಡ್ಯೂಸರ್ ಸಿಕ್ಬಿಟ್ಟು ಸರ್, ಅವ್ರ ಹತ್ರ ಎಷ್ಟು ಸಿಗುತ್ತೋ ನಾವು ಸೆಟ್ಲ್ ಆಗ್ಬಿಡೋಣ ಅಂತ. ಇಲ್ಲ ಸರ್, ಒಬ್ಬರು ಪ್ರೊಡ್ಯೂಸರ್ ಸಿಕ್ಕಿದ ಮೇಲೆ ಅವ್ಳನ್ನ ಆಲ್ ಮಾಡಿ ಇನ್ನೊಬ್ಬರನ್ನ ಹುಡುಕೋದಕ್ಕಿಂತ ಇರೋವ್ರನ್ನ ಉಳಿಸ್ಕೊಂಡು ಅವರೇ ನಮ್ಮ ಅವ್ರ ಇನ್ನೊಂದು ಸಿನಿಮಾ ನಮ್ಮ ಜೊತೆ ಮಾಡ್ತಾರೆ ಅನ್ನೋ ಮೋಟಿವೇಶನ್ ಅಲ್ಲಿ ಈ ಸಿನಿಮಾನ ಒಂದು 4-6 months ಮುಗಿಸ್ತೀನಿ ಹೇಳಿದ್ರು ಸರ್. ಬಟ್ 1 year ಆಯ್ತು ಅದು ಫಸ್ಟ್ ಆಫ್ ಆಲ್ ಸಾರಿ. ಅವ್ರ ಒಂದು ಬಜೆಟ್ ಇಲ್ಲ ಸರ್, ಬಜೆಟ್ ದಾಟೋಯ್ತು ಅದಕ್ಕೆ 2nd time. ಆದ್ರೆ ಖಂಡಿತ ಅದನ್ನ ಈ ಸಿನಿಮಾ ರಿಕವರ್ ಮಾಡ್ಕೊಡುತ್ತಂತ 100% ನಂಬಿಕೆ ನನಗೂ ಇದೆ ಅವ್ರಿಗಿದೆ. ಆಮೇಲೆ ಇನ್ನೊಂದು ಸ್ಪೆಷಲ್ ಥ್ಯಾಂಕ್ಸ್ ಸರ್, ನಮ್ಮ ಮಹೇಂದರ್ ಸರ್ ಅವ್ರ ಅಪ್ಪಗೆ ನಾನು ಥ್ಯಾಂಕ್ಸ್ ಹೇಳ್ಬೇಕು. ಫಸ್ಟ್ ಟೈಮ್ ಅವರು ಹೊಸೂರಲ್ಲಿ ಇಂಡಸ್ಟ್ರಿಯಲ್ಲಿ ಬಿಸ್ನೆಸ್ ಇರೋರು ಸರ್. ಅವ್ರಿಗೆ ಸಿನಿಮಾ ಟಚ್ ಇಲ್ಲ, ನಾನು ಹೋದ ತಕ್ಷಣ ನನ್ನನ್ನು ಮುಂದೆಯಿಂದ ನೋಡಿಲ್ಲ, ನನ್ನ ಮಗನಿಗೆ ಇಲ್ಲ,
ನೀನ್ ಮಾಡಪ್ಪ ಒಳ್ಳೇದಾಗುತ್ತೆ ಅಂತ ಅವ್ರು ಕೊಟ್ಟಿರೋ ಮೋಟಿವೇಶನ್ ಇಂದ ಮಹೇಂದ್ರ ಸರ್ ನನ್ ಜೊತೆ ಜರ್ನಿ ಆಗಿದ್ದು. ಅದಕ್ಕೆ ಸ್ಪೆಷಲ್ ಸ್ಯಾಂಕ್ ಅವ್ರು, ಅವ್ರಿಗೆ ಮಾತ್ರ ಅಪ್ಪ ಅಲ್ಲ ನನಗೂ ಅಪ್ಪ ತರಾನೆ, ಅವ್ರ ಆಶೀರ್ವಾದ ನನ್ ಮೇಲೂ ಇರ್ಬೇಕಂತ ನಾನು ಕೇಳ್ಕೊಳ್ತಾ ಇದೀನಿ. ಎರಡನೇದಾಗಿ ನಮ್ಮ ಆಡಿಟರ್ ಸರ್ ಸೊ ಎಕ್ಸ್ಟ್ರಾ ಬ್ಯೂಟಿಫುಲ್, ನನಗೆ ಏಜ್ 43 ಅಂದ್ರೆ ಅವ್ರಿಗೆ 33 ಹಂಗೆ ಆಡ್ತಾರೆ ಅವರು. ಅವ್ರಿಗೆ ನಾನು ಹೊಸೂರಲ್ಲಿ ನೋಡಿದಾಗ ಸರ್ ಓಕೆ ಯುವರಾಜ್ ನನಗೇನು ಕ್ಯಾರೆಕ್ಟರ್ ಇಲ್ಲ ಸರ್, ನಿಮ್ಗೆ ಕ್ಯಾರೆಕ್ಟರ್ ಇದೆ ಸರ್, ಸೂಪರ್ ಕ್ಯಾರೆಕ್ಟರ್ ಇದ್ದೀನಿ. ಏನ್ ಕ್ಯಾರೆಕ್ಟರ್ ಸರ್? ಒಂದು ಮಾಡ್ರ್ ನಡೀತಾ ಕಾಡು ಒಳಗಡೆ 4 ಜನ ಒಂದು ಲೇಡಿನ ಹೇಳ್ಕೊಂಬರ್ತಾರೆ, ಮೊದಲನೇದಾಗಿ ನೀವು ಹೇಳ್ಕೊಂಬರ್ತೀವಿ ಸರ್. ಹೌದಪ್ಪ ನೀವು ವಿಲನ್, ನೀವೇ ವಿಲನ್ ಸರ್ ಅಂದೆ. ಬಂದ್ರು ಸರ್ 3 ದಿನ ಒಂದು ಹೋಮಗುಂಡು ಹಾಕ್ಬಿಟ್ಟು ಸ್ವಾಗತ ಸ್ವಾಗತ ಅಂತ ಹೇಳ್ತಾ ಇರ್ಬೇಕು. ಫಸ್ಟ್ ಡೇ ಶೂಟ್ ಆಯ್ತು, 2ನೇ ದಿನ ಶೂಟ್ ಆಯ್ತು, 3ನೇ ದಿನ ಅವ್ರಿಗೆ ಬಿಪಿ ರೇಸ್ ಆಯ್ತು. 3 ದಿನದಿಂದ ಬರೀ ಬೆಂಕಿ ಮುಂದೆ ಕುಣಿಸ್ಕೊಂಡು ಸ್ವಾಗತ ಸ್ವಾಗತ ಹೇಳ್ತಾ ಇದೆಯಾ, ಏನೋ ಏನ ಮಾಡ್ತಾ ಇದೆಯಾ, ನನಗೆ ಅಲ್ಲಿ ಆಡಿಟಿಂಗ್ 70 ಕಂಪನಿ ನನ್ನ ಕಂಟ್ರೋಲ್ ನಡೀತಾ ಇದೆ, ನನ್ 3 ದಿನ ನನ್ನ ಟೈಮ್ ವೇಸ್ಟ್ ಮಾಡಿದ್ಯಾ ಅಂದ್ರು. ನೀನು ನನ್ನ ಕ್ಯಾರೆಕ್ಟರ್ ಏನ್ ಕ್ಯಾರೆಕ್ಟರ್ ಕೊಡ್ತೀರ? ನಾನು ಹೇಳಿದೆ ಸರ್ ಬನ್ನಿ ಇಲ್ಲಿ, ನಾನು ನಿಮಗೆ ಅವತ್ತು ಹೊಸರಲ್ಲಿ ಏನಂದೆ ಏನಂದ್ರಿ, 1-4 ವಿಲನ್ ಸರ್, 1 ಲೇಡಿನ ಹೇಳ್ಕೊಂಬರ್ತಾರೆ, ಮೊದಲನೇದಾಗಿ ನೀವು ಹೇಳ್ಕೊಂಬರ್ತೀರಿ ಅಂದ್ರಿ. ಈ ಪಿಕ್ಚರ್ ನೋಡಿ ಮೊದಲನೇದಾಗಿ ನೀತಾನೆ ಹೇಳ್ಕೊಂಬರ್ತಾ ಇರೋದು ಅಂದೆ. ಯೋ ಪಾಪಿ, ಇದಕ್ಕೆ ಅರ್ಥ ನಿಮ್ಮ ಸಿನಿಮಾ ಟ್ರಿಕ್ಸ್ ಆಯ್ತು ಅಂತೇಳಿ. ಒಂದು ಕ್ಯೂಟ್, ಒಂದು ಫನ್ ಆಗಿ ಒಂದು ಜರ್ನಿ ಮಾಡಿರೋರು ಒಂದು ಕ್ಯಾರೆಕ್ಟರ್. ಆಮೇಲೆ ಇನ್ನೊಂದು ವಿಷಯನ ಹೇಳ್ತೇನೆ, ಇವರು ಬೇಡ ಅದು ನಮ್ಮ ಪರ್ಸನಲ್ ಆಗಿ ಇದ್ಬಿಡ್ಲಿ, ಅದು ಬಟ್ ಒಳ್ಳೆ ಫನ್ ಮೂಮೆಂಟ್. ಸೊ ಅದಕ್ಕೆ ಅವ್ರಿಗೊಂದು ಬ್ಯೂಟಿಫುಲ್ ಥ್ಯಾಂಕ್ಸ್ ಹೇಳ್ತೇನೆ ಸರ್. ಯಾಕಂದ್ರೆ ಸಿನಿಮಾ ಬಜೆಟ್ ನಾನು ಹೇಳಿರೋ ಬಜೆಟ್ಗಿಂತ ಒಂಚೂರು ಜಾಸ್ತಿ ಹೋದಾಗ ಅವರೆಲ್ಲ ಸ್ಟ್ರಿಕ್ ಮಾಡಿರ್ಬೋದು ಆಡಿಟರ್ಸ್ ಎಲ್ಲ. ಆದ್ರೆ ಅವರು ಆಯ್ತು ಏನೋ ಮಾಡಿದಾನೆ, ಒಳ್ಳೆ ಚೆನ್ನಾಗಿ ಬಂದಿದೆ ಅಂತ ಅವರು ಕೂಡ ಅವ್ರ ಮೋಟಿವೇಶನ್ ಕೊಟ್ಟು ಮಹೇಂದ್ರ ಸರ್ಗೆ. ಪ್ರತಿಯೊಬ್ಬರು ನನ್ನ ಕೈ ಹಿಡಿದು ನನ್ನ ತಾಯಿ ತಂದೆ ನನ್ನ ಅಕ್ಕ ತಂಗಿರು ಮಾಡೋ ಕೆಲಸಗಳನ್ನ ಇವ್ರಿಗೆ ಮಾಡಿದ್ದಾರೆ ಸರ್. ನನ್ನ ಯಾವ ಜನ್ಮದ ಋಣ ಗೊತ್ತಿಲ್ಲ ಸರ್, ಸುಮ್ಮನೆ ಪ್ರೊಡ್ಯೂಸರ್ ಏನೋ ಅವ್ರು ದುಡ್ಡು ಹಾಕಿರೋ ಸರ್, ಅವ್ರು 100% ಅವ್ರನ್ನ ಸೇಫ್ ಮಾಡಕ್ಕೆ ನನ್ನ ಎಷ್ಟು ಎಫರ್ಟ್ ಹಾಕಿದ್ನ ಅಂತ ಅವ್ರಿಗೆ ಗೊತ್ತಿದೆ. 100% ಸೇಫ್ ಆಗ್ತಾರೆ ಅವ್ರು ಒಳ್ಳೆ ಗುಣಗೆ ನನಗೆ ಮಾಡಿರೋ ಸಪೋರ್ಟ್ಗೆ. ನಿಮ್ಮಂತಹ ಒಳ್ಳೆ ವ್ಯಕ್ತಿ ನನ್ನ ಮುಂದೆ ಇರೋದಕ್ಕೆ ನಿಮ್ಮ ಆಶೀರ್ವಾದ ಎಲ್ಲಾನು ನನ್ನ ಮೇಲಕ್ಕಿಂತ ಈ ಸಿನಿಮಾ ಮೇಲೆ ಇರಲಿ ಸರ್. 100% ಜನ ಮೆಚ್ಕೊಳ್ಳೋಷ್ಟು ಸಿನಿಮಾ ಏನೋ ಮಾಡಿದೀವಿ, ಓಡುತ್ತಾನಲ್ಲ ಸರ್, ಜನ ಮೆಚ್ಕೊಳ್ಳೋಷ್ಟು ಸಿನಿಮಾ ಮಾಡಿದೀವಿ. ಡೆಫಿನೆಟ್ ನಿಮ್ಮ ಆಶೀರ್ವಾದ ನಿಮ್ಮ ಪ್ರೋತ್ಸಾಹ ಹೀಗೆ ಇರಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಸರ್. ಥ್ಯಾಂಕ್ ಯು. ಸಾರಿ ಗೈಸ್, ಎಸ್ ಅವ್ರು ಹೇಳಿದಾಗೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಇತ್ತು. ನಿಜ ಹೇಳಬೇಕು ಅಂತಂದ್ರೆ ಲೇಟ್ ಆಗಿ ಬರೋ ಕಾರಣನೂ ಅದನ್ನೇ. ಕಷ್ಟಪಟ್ಟಿದ್ದೀನಿ ಸರ್ ಈ ಸಿನಿಮಾಕ್ಕೋಸ್ಕರ, ತುಂಬಾ ಕಷ್ಟಪಟ್ಟಿದ್ದೀನಿ. ಆ ಕ್ಯಾರೆಕ್ಟರ್ ಅಲ್ಲಿ ಹೇಗೆ ಆ ಕ್ಯಾರೆಕ್ಟರ್ನ ಹೊಂದ್ಕೊಂಡು ಹೋಗ್ಬೇಕು ಅನ್ನೋದು ನಿಮಿಷ ನಿಮಿಷ ನಾನು ಕ್ಯಾರೆಕ್ಟರ್ ಬಗ್ಗೆ ತಿಳ್ಕೊಂಡು ಸ್ಕ್ರಿಪ್ಟ್ ನ ಪದೇ ಪದೇ ಓದಿ ಅವ್ರಿಗೆ 100% ಡೆಲಿವರಿ ಮಾಡಬೇಕು. ನಾನು ಅವ್ರು ನನ್ನ ಮೇಲೆ ಇಟ್ಟಿದ್ದೆ ಒಂದು ನಂಬಿಕೆನ, ಐ ಶುಡಂಟ್ ಡಿಸೀವ್ ದಮ್ ಫಾರ್ ಎನಿ ಮ್ಯಾಟರ್. ಸೊ ಅದರಿಂದ ಐ ಹ್ಯಾವ್ ಸ್ಟ್ರಗಲ್ಡ್ ಫಾರ್ ದಟ್ ಕ್ಯಾರೆಕ್ಟರ್ ಅ ಲಾಟ್, ಅಂಡ್ ಐ ಥಿಂಕ್ ಐ ಹ್ಯಾವ್ ಗಿವನ್ ಮೋರ್ ದನ್ 100%. ಗೊತ್ತಿರ ಸರ್, ಅಂಡ್ ನನ್ನ ಪರ್ಫಾರ್ಮೆನ್ಸ್ ಬಗ್ಗೆನೇ ಅಲ್ಲ, ನನ್ನ ಕೋ ಆರ್ಟಿಸ್ಟ್ಗೂ ನಾನು ಸಾಕಷ್ಟು ಹೆಲ್ಪ್ ಮಾಡಿದ್ದೀನಿ. ಎಸ್, ಯು ಆಲ್ ಅಗ್ರಿ ಫಾರ್ ದಟ್? ಇದು ನಾನು ಹೆಮ್ಮೆಯಿಂದ ಹೇಳ್ಕೊಳ್ತಲ್ಲ ಸರ್, ನಾನು ಬಯಸಿದ್ರೆ ಹಂಗ ಮಿಂಗಲ್ ಆಗ್ಬಿಡ್ತೀನಿ, ಇಲ್ಲ ಅಂತಂದ್ರೆ ದೂರ ಇರ್ತೀರಾ, ದೂರನೇ ಇದ್ಬಿಡ್ತೀನಿ ನಾನು. ಆ ಮೆಂಟಾಲಿಟಿಯಲ್ಲಿ ಹೋಗಿದ್ದೆ. ಬಟ್ ಐ ಆಮ್ ಸೋ ಸಾರಿ ಸರ್, ಹಾಗೆ ಆಗ್ಬಾರ್ದಿತ್ತು. ವೆಲ್, ಅಂಡ್ ಐ ಆಲ್ವೇಸ್ ಥ್ಯಾಂಕ್ ಪ್ರೊಡ್ಯೂಸರ್ ಮಿಸ್ಟರ್ ಮಹೇಂದ್ರನ್, ಡೈರೆಕ್ಟರ್ ಮಿಸ್ಟರ್ ಯೋಗರಾಜ್, ಅಂಡ್ ಆಲ್ ಮೈ ಕೋ ಆರ್ಟಿಸ್ಟ್ for supporting me for this wonderful journey that we did all together. It was really a very wonderful journey and good experiences we gained through this movie. Industry bagge tilkonvi, industry nalli jana hegittare anno tilkonvi, hege naavu avar jothe hondkondu hogbeku anta tilkonvi, on producer jothe naavu hege behave maadbeku, on director hatra hege behave maadbeku, avara direction points anna naavu hege grasp maadbeku, eshtu mattige grasp maadbeku, all this we learned. ಅಂಡ್ ನನ್ನ ಸೆಕೆಂಡ್ ಮೂವಿಗೆ ನನಗೆ ಇದು ಒಂದು ರಿಯಲಿ ಒಳ್ಳೆ ಬುಕ್ ತರ ನನಗೆ ಆಯ್ತು ಇದು. ಐ ಕ್ಯಾನ್ ಗೋ ಥ್ರೂ ದಟ್ ಬುಕ್ ಅಂಡ್ ಕೀಪ್ ಪರ್ಫಾರ್ಮಿಂಗ್ ಅಂತ ಐ ರಿಯಲಿ ಸ್ಟಿಲ್ ಅದೊಂದು ಸ್ಮಾಲ್ ಗ್ರಡ್ಜ್ ಇದೆ. ಆ ಗ್ರಡ್ಜ್ನ ನಾನು ನಮ್ಮ ಸರ್ ಹತ್ರನೇ ನಾನು ತೀರಿಸ್ಕೊತೀನಿ, ಇಟ್ಸ್ ನಾಟ್ ಅ ಪ್ರಾಬ್ಲಮ್. ಅಂಡ್ ಇವ್ರ ಮೂವಿ ಮಾಡಿದ್ಮೇಲೆ ನಾ ವಾಸ್ ವೇಟಿಂಗ್, ಆಕ್ಚುಲಿ ಈಗ ರಿಲೀಸ್ ಆಗುತ್ತೆ, ನಾಳೆ ರಿಲೀಸ್ ಆಗುತ್ತೆ, ರಿಲೀಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಎಲ್ಲಾ ಫ್ರೆಂಡ್ಸ್ಗೂ ರಿಲೇಟಿವ್ಸ್ ಎಲ್ಲರೂ ಹೇಳ್ಬಿಟ್ಟಿದೆ. ಫಾರ್ ಸಮ್ ರೀಸನ್ಸ್ ಡಿಲೇ ಆಗ್ಬೇಕಾಯ್ತು ಜೆನ್ಯೂನ್ಲಿ. ಆಮೇಲೆ ಮೈ ಜರ್ನಿ ಡಿ ನಾಟ್ ಸ್ಟಾಪ್ ದೇರ್,
ನಾನು ಜರ್ನಿನ್ ಕಂಟಿನ್ಯೂ ಮಾಡ್ತಾ ಹೋದೆ. ಕೆಲವೊಂದು ಪ್ರೊಡ್ಯೂಸರ್ಸ್ನ ಅಪ್ರೋಚ್ ಮಾಡಿದೆ, ಡೈರೆಕ್ಟರ್ಸ್ನ ಅಪ್ರೋಚ್ ಮಾಡಿದೆ. ತಮಿಳಲ್ಲಿ ಒಂದು ಮೂವಿ ಮಾಡ್ತಾ ಇದ್ದೀನಿ, ಈಗ ಆಲ್ಮೋಸ್ಟ್ 50% ಮುಗಿದಿದೆ. ಕನ್ನಡದಲ್ಲಿ ಇನ್ನೊಂದು ಮೂವಿ ಆಪರ್ಚುನಿಟಿ ಬಂದಿದೆ. ಆಪರ್ಚುನಿಟಿ ಕೊಟ್ಟವರು ಇಲ್ಲೇ ಇದ್ದಾರೆ, ಬ್ಯಾಕ್ ಸೀಟಲ್ಲಿ ಕೂತಿದ್ದಾರೆ ಅವರು. ಐ ವುಡ್ ಲೈಕ್ ಟು ಇನ್ವೈಟ್ ಮಿಸ್ಟರ್ ತೇಜ್ ಲೇಟರ್. ಅಂಡ್ ಥರ್ಡ್ ಫಿಲ್ಮ್ ಬಂದು ತೆಲುಗುನಲ್ಲಿ ಒಂದು ಮೇಜರ್ ಆರ್ಟಿಸ್ಟ್ ಜೊತೆ ಸಪೋರ್ಟಿಂಗ್ ಆರ್ಟಿಸ್ಟ್ ಆಗಿ ನನಗೆ ಚಾನ್ಸ್ ಬಂದಿದೆ. ಸೊ ಇದನ್ನೆಲ್ಲ ಮಾಡಬೇಕು ಅಂತಂದ್ರೆ ನನ್ನ ಫಸ್ಟ್ ಮೂವಿ ನಾನು ನೋಡಬೇಕು, ನನ್ನ ಪರ್ಫಾರ್ಮೆನ್ಸ್ ಹೆಂಗಿದೆ ಅಂತ ನನ್ನ ಆಡಿಯನ್ಸ್ ನನ್ನನ್ನು ಮೆಚ್ಚಬೇಕು, ಅವ್ರ ಮನಸ್ಸಲ್ಲಿ ನಾನು ಇದೀನಾ ಇಲ್ಲೋ, ಹೇಗೆ ರಿಸೀವ್ ಮಾಡ್ತಾರೆ ಅನ್ನೋದನ್ನ ನಾನು ತುಂಬಾ ಆಸೆಯಿಂದ ಕಾಯ್ತಾ ಇದ್ದೇನೆ ಆಕ್ಚುಲಿ. ಅಂಡ್ ಆಡಿಯನ್ಸ್ ನನ್ನನ್ನ ಆಕ್ಸೆಪ್ಟ್ ಮಾಡ್ತಾರೆ ಅಂತ ಬಯಸ್ತಾ ಇದ್ದೀನಿ. ಅದೊಂದು ನರ್ವಸ್ನೆಸ್ ಇದೆ 100%. ಅದು ಎಷ್ಟೇ ಕಲ್ತರು ಇನ್ನೂ ಕಲಿಬೇಕು ಅನ್ನೋ ಒಂದು ಛಲ ನನ್ನಲ್ಲಿದೆ. ಅಂಡ್ ಯೋಗರಾಜ್ ಸರ್ ಹೇಳಿದ್ದಾರೆ ಅವ್ರ ಸೆಕೆಂಡ್ ಮೂವಿನಲ್ಲಿ ನನಗೊಂದು ಆಪರ್ಚುನಿಟಿ ಕೊಟ್ಟಿದ್ದಾರೆ ಅಂತ. ಥ್ಯಾಂಕ್ ಯು ವೆರಿ ಮಚ್ ಸರ್. ನೀವು ಹಾಗೆ ನೋಡ್ಬೇಡಿ, ದಟ್ ರಿಯಲಿ ಸಾರಿ ಗೈಸ್. ಆಕ್ಚುಲಿ ಅವ್ರ ಇಬ್ರು ಫ್ರೆಂಡ್ಸ್ ತುಂಬಾ ಫ್ರೆಂಡ್ಲಿ ಆಗಿರ್ತಾರೆ ಸರ್, ಯೋಗರಾಜ್ ಸರ್ ಮತ್ತೆ ಮಹೇಂದ್ರ ಸರ್. ಬಟ್ ಯಾವಾಗ್ಲೂ ನನ್ನ ಒಂದು ಆರ್ಟಿಸ್ಟ್ ಆಗಿ ನೋಡಿಲ್ಲ ಅವರು. ಒಂದು ಅವ್ರ ಜೊತೆ ಒಬ್ಬಂತರ ನೋಡ್ಕೊಂಡಿದ್ರು. ದಟ್ಸ್ ಬ್ಯೂಟಿಫುಲ್ ಆಕ್ಚುಲಿ. ಯಾ, ಇಷ್ಟೇ ನಾನು ಹೇಳಕ್ ಇಷ್ಟಪಡ್ತೇನೆ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ಗಿವಿಂಗ್ ದಿಸ್ ವಂಡರ್ಫುಲ್ ಆಪರ್ಚುನಿಟಿ ಟು ಟ್ರಾವೆಲ್ ಇನ್ ದಿಸ್ ಫಿಲ್ಮ್ ಇಂಡಸ್ಟ್ರಿ ಅನ್ನೋ ಒಂದು ಪ್ರಪಂಚದಲ್ಲಿ ನನ್ನನ್ನ ಇಂಟ್ರೊಡ್ಯೂಸ್ ಮಾಡೋದಕ್ಕೆ ನಾನು ಯಾವಾಗ್ಲೂ ನಿಮ್ಗೆ ಕನ್ನಡದಲ್ಲಿ ಹೇಗೆ ಹೇಳೋದು, ಚಿರಋಣಿ ಆಗಿರ್ತೇನೆ. ಅಂಡ್ ಎಲ್ಲಿ ಯಾವ ಮಟ್ಟಕ್ಕೆ ಸೇರಿದ್ರು ನಿಮ್ಮನ್ನಂತೂ ಮರೆಯೋದಿಲ್ಲ ನಾನು. ದಟ್ ವಿಲ್ ಬಿ ಮೈ ಫಸ್ಟ್ ಸ್ಟೆಪ್. ಹತ್ತು ಸ್ಟೆಪ್ ಹತ್ತಿದ್ರು ಮೊದಲನೇ ಸ್ಟೆಪ್ ಮರಿಬೇಡ ಅಂತ ಹೇಳ್ತಾರೆ. ದಟ್ ಐ ವಿಲ್ ಡೆಫಿನೆಟ್ಲಿ ಕ್ಯಾರಿ ಆನ್ ಇನ್ ಮೈ ಲೈಫ್. ಅಂಡ್ ಆಪರ್ಚುನಿಟೀಸ್ ಬಂದ್ರೆ ಡೆಫಿನೆಟ್ ಆಗಿ ಐ ವಿಲ್ ಪರ್ಫಾರ್ಮ್ ದ ಬೆಸ್ಟ್ ಅಂಡ್ ಐ ವಿಲ್ ಗಿವ್ ಮೈ ಆಡಿಯನ್ಸಸ್ ದ ಬೆಸ್ಟ್. ನಾನು ಏನು ಅನ್ನೋದು ನನ್ನ ಆಡಿಯನ್ಸ್ ಹೇಳ್ತಾರೆ ನಾಳೆ ಬೆಳಗ್ಗೆ. ಆ ಮೂವಿ ನೋಡಿ ದಯವಿಟ್ಟು ಜೆನ್ಯೂನ್ ಆಗಿ ನನ್ನ ಪರ್ಫಾರ್ಮೆನ್ಸ್ ನೀವು ಎಲ್ಲ ಮೆಚ್ತೀರಾ ಅನ್ನೋ ಒಂದು ಖುಷಿ ನನ್ನಲ್ಲಿ ತುಂಬ್ತೀರಾ ಅನ್ನೋ ಆಸೆಯಿಂದ ಈ ಮೂವಿ 26ಗೆ ನಿಮ್ಮ ಮುಂದೆ ಇಡ್ತೀವಿ, ಪ್ರೊಡ್ಯೂಸರ್ ಜೊತೆ ಡೈರೆಕ್ಟರ್ ಜೊತೆ. ಧನ್ಯವಾದಗಳು. ಇಷ್ಟಕ್ಕಿಂತ ನಾನು ಜಾಸ್ತಿ ಮಾತಾಡಿದ್ರೆ ಚೆನ್ನಾಗಿರೋದಿಲ್ಲ. ಸರಿ ಸರಿ, ಓಕೆ. ಏನಿವೆ ಖಂಡಿತ, ಅವರು ಆಲ್ರೆಡಿ ಬೇರೆ ಜಾಬ್ ಮಾಡ್ತಾ ಇದಾರೆ. ನೆಕ್ಸ್ಟ್ ಸಿನಿಮಾ ನಿಮ್ಮನ್ನ ನಂಬಿ ನಾನು ಮಾತು ಕೊಡ್ತೀನಪ್ಪ. ಕರೆಕ್ಟ್ ಆಗಿ ಕಂಪ್ಲೀಟ್ ಮಾಡ್ಲಿಲ್ಲ ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಇವ್ರಿಗೆ ಒಂದಷ್ಟು ಹೆಸರು ಕೊಟ್ಟಿದ್ದೀನಿ ಸ್ಟೇಜ್ ಮೇಲೆ, ಆಮೇಲೆ ನಿಮಗೂ ಅದೇ ಕಲ್ತೀನಿ ಸ್ಟೇಜ್ ಮೇಲೆ ಕೊಡಿಸ್ತೀನಿ ನಾನು. ಸರ್ ರೈಟ್, ಥ್ಯಾಂಕ್ ಯು. ಮಾತಾಡಿ. Hi everybody, thank you so much for having me here and thank you Yogaraj sir and thank you for I want to thank my dad Mahendran sir and all other co-stars who are present here. Kannada swalpa swalpa gottu ashtu maatadak baralla but sorry so I hope ee movie success agutte anta ankonthini, audience ge thumba ishta agutte anta ankonthini. And also, I think my movie also will end up the same way as successful as the same movie. And yeah, thank you so much. What is the name of your movie? Zero Plus One. So the name of the movie is Zero Plus One. And I hope ee varshadalli start agutte anta. That's it. Thank you so much. ಏನೇ ಸರ್ ಬಂದ್ರೆ ಎಲ್ಲಾ ಮೀಡಿಯಾ ಮಿತ್ರರಿಗೂ ನಾನು ಕೊನೆಗಾಗಿ ಥ್ಯಾಂಕ್ಸ್ ಹೇಳ್ಕೊಳ್ತೇನೆ ಸರ್. ಇದೇ ತಿಂಗಳು ಇನ್ನೊಂದು 2-3 ಡೇಸ್ 26ನೇ ತಾರೀಕು ರಿಲೀಸ್ ಆಗ್ತಿದೆ. ಸುಮಾರು ಒಂದು 50 ಥಿಯೇಟರ್ ನಂತರ ರಿಲೀಸ್ ಆಗ್ತಿದೆ. ದಯವಿಟ್ಟು ನಿಮ್ಮ ಸಪೋರ್ಟ್ ಇದೇ ತರ ಇರಬೇಕು. ನನ್ನ ಡಿಸ್ಟ್ರಿಬ್ಯೂಟರ್ ಸರ್ ಒಂಚೂರು ನಮ್ಮ ಸ್ಪೆಷಲ್ ನೋಡ್ಕೊಳ್ಳಿ, ನಮ್ಮ ಸಿನಿಮಾನ ನಿಮ್ ಕೈಯಲ್ಲೇ ಇದಪ್ಪ, ನಮ್ಮ ಮನೆಯವರ ನಿಮ್ಮಿಬ್ಬರೇ ಮೀಡಿಯಾ ಸರ್ ಮತ್ತೆ ನೀವಿಬ್ಬರೇ ನಾನು ಉಳಿಸ್ತಿರೋ ಏನ್ ಮಾಡ್ತೀನಿ ನೋಡಿ. ಬಟ್ ಸಿನಿಮಾ ಅಂತ ಚೆನ್ನಾಗಿ ಮಾಡೀನಿ ಸರ್, ನೀವು ನೋಡಿ ಖುಷಿ ಬರ್ತೀರಿ. ಅದ್ರಲ್ಲಿ ಮೂರು ಮಾತಿಲ್ಲ. ಮತ್ತೆ ನಾನು ಇಲ್ಲಿ ತನಕ ಸಪೋರ್ಟ್ ಮಾಡಿರೋ ಅಷ್ಟು ಜನಕ್ಕೂ ಒಳ್ಳೇದು. ಸಜಿನ್ ಕೋಪಣ ಒಳ್ಳೇದಾಯ್ತು, ಬಟ್ ಪರ್ಫಾರ್ಮೆನ್ಸ್ ಸೂಪರ್ ಆಗಿದೆ, ಡೋಂಟ್ ವರಿ. ಬೈದ್ರೆ ಅದನ್ನ ಅಪ್ರೇಟ್ ಮಾಡ್ಕೋಬಾರ್ದು, ಕೋಪ ಮಾಡ್ಕೋಬಾರ್ದು, ಸರಿನಾ? ಅಲ್ಲ ಇರ್ಬೇಕು, ಹಂಗಂದ್ರೆ ನಾವು ಬಟ್ಟಿ ಅವಮಾನಗಳು ಅಡ್ರೆಸ್ ಇದ್ದ ಹೋಗಿರ್ಬೇಕು ನಮ್ಗೆ. ಅದಲ್ಲ, ಫಸ್ಟ್ ಅವಮಾನ ಆಮೇಲೆ ಸನ್ಮಾನ. ಈಗ ಅವಮಾನ ಆಯ್ತಲ್ಲ,
ಸರ್ಲಿ ಸರ್ ಮೇಲೆ ಸರ್ ಮಾಡೋಣ ಎನಿವೇ ಸರ್ ಥ್ಯಾಂಕ್ಸ್ ಎಲ್ರಿಗೂ ಈಗ ಮೇಡಮ್ ಮಾತಾಡ್ತಾ ಇದ್ದಾರೆ ಥ್ಯಾಂಕ್ ಯು ಸೋ ಮಚ್ ಬಂದಿರೋ ಎಲ್ರಿಗೂ ಇಲ್ಲ ಸ್ಮೈಲ್ ಮಾಡ್ಬೋದು ಓಕೆ ಅವರು